ಹಾಯ್ ನಮಸ್ಕಾರ ನಾನು ಶಿವಕುಮಾರ್ ಚವ್ಹಾಣ್ ಮತ್ತೆ ಸ್ನೇಹಿತರೆ ನಿಮ್ಮೊಂದಿಗೆ ಕ್ಲಾಸಿಕ್ ಯೂಟ್ಯೂಬ್ ಚಾನಲ್ನಲ್ಲಿ ಇವತ್ತು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಷಯ ಅಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಇವತ್ತು ಭಾಳಷ್ಟು ಜನ ವಿದ್ಯಾರ್ಥಿಗಳು ಎಸ್ ಡಿ ಎ ಮತ್ತು ಎಫ್ ಡಿ ಎಕ್ಸಾಮ್ಸ್ಗೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಿಪ್ರೇಷನನ್ನು ಮಾಡ್ಕೋಬೇಕು ಅನ್ನೋ ಗೊಂದಲದಲ್ಲಿ ಸಾಕಷ್ಟು ಜನ ಇರ್ತೀರಿ ಸ್ನೇಹಿತರೆ ಈಗ ನಾವು ಆ ವಿಷಯಕ್ಕೆ ನೋಡ್ತಾ ಹೋಗೋದಾದರೆ ಆ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಹೋಗೋದಾದರೆ ಎಸ್ ಡಿ ಎ ಆಗಿರ್ಬೋದು ಎಫ್ ಡಿ ಎ ಆಗಿರ್ಬೋದು ಅತ್ಯಂತ ಈಸಿಯಾಗಿ ಯಾವುದಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ನಾವು ಕ್ರ್ಯಾಕ್ ಮಾಡ್ಬೋದು ಅಂತ ಅನ್ನೋದಾದರೆ ಸೊ ಅದರಲ್ಲಿ ಮೇಯ್ನಾಗಿ ನಾವು ಎಸ್ ಡಿ ಎ ಮತ್ತು ಎಫ್ ಡಿ ಎಕ್ಸಾಮ್ಸನ್ನು ನಾವು ಆರಾಮ್ಸೆ ನಾವು ಈಸಿಯಾಗಿ ನಾವು ನಾವು ಆ ಹುದ್ದೆಗಳಿಗೆ ನಾವು ಆಯ್ಕೆಯಾಗಿ ಹೋಗಲಿಕ್ಕೆ ಒಂದು ಅವಕಾಶವಿದೆ ಸರ್ ಹಾಗಾದರೆ ಯಾವ ರೀತಿಯಾಗಿ ಆಯ್ಕೆ ಆಗಬಹುದು ಇಲ್ಲಿ ನೆಗೆಟಿವ್ ವ್ಯಾಲ್ಯೇಷನ್ಸ್ ಇಲ್ಲದೆ ಇರೋದರಿಂದ ನಿಮಗೊಂದು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಅವಕಾಶ ಇದೆ ಸೊ ನೆಗೆಟಿವ್ ವ್ಯಾಲ್ಯೂಷನ್ ಇತ್ತು ಅಂತ ಹೇಳಿದ್ರೆ ನೀವು ಯಾವುದೇ ವಿಷಯವನ್ನು ಪ್ರೆಸೆಂಟ್ ಮಾಡಬೇಕಾದ್ರೆ ಅದರಲ್ಲಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ನಾಲೆಡ್ಜ್ ಇರಬೇಕು ಪರ್ಫೆಕ್ಟ್ ಆಗಿರ್ತಕ್ಕಂಥ ನಾಲೆಡ್ಜಿನ ಜೊತೆಗೆ ಪ್ರೆಸೆನ್ಸ್ ಮೈಂಡ್ ಇರಬೇಕು ಸೊ ಇವೆಲ್ಲ ಇದ್ದಾಗ ಮಾತ್ರ ನೀವು ಇದು ಮಾಡಲಿಕ್ಕಾಗೋದು ಆಮೇಲೆ ಇನ್ನೊಂದು ವಿಷಯ ಈಗ ಸಾಕಷ್ಟು ಜನ ಏನು ಮಾಡ್ತೀರಿ ಸಾಕಷ್ಟು ಭಯಭೀತರಾಗಿಬಿಡ್ತೀರಿ ಸೊ ಈ ಭಯವನ್ನು ಮೊದಲು ಬಿಡಬೇಕಾಗುತ್ತೆ ಸ್ನೇಹಿತರೆ ಅಲ್ಲಿ ಆಗೋದು ಎರಡೇ ಒಂದು ಸೆಲೆಕ್ಷನ್ ಆಗ್ತೀರಿ ಇಲ್ಲ ಅಂತೇಳಿದ್ರೆ ಆಗೋದಿಲ್ಲ ಎರಡೇ ಆದರೆ ಅಪಾಯಿಂಟಿಗೆ ಹೋಗ್ತೀರಿ ಆಗಲಿಲ್ಲ ಅಂತ ಹೇಳಿದ್ರೆ ನಾಲೆಡ್ಜ್ ಬೆಳೆಯುತ್ತೆ ಅದು ಬಿಟ್ಟರೆ ಬೇರೆ ಇನ್ನೇನೂ ಆಗೋದಿಲ್ಲ ಆ ಪಡ್ಕೊಂಡಿರ್ತಕ್ಕಂಥ ನಾಲೆಡ್ಜು ಜೀವನದಲ್ಲಿ ಯಾವತ್ತೂ ವೇಸ್ಟ್ ಆಗೋದಿಲ್ಲ ಸೊ ಹಾಗಾಗಿ ನೀವು ಯಾವುದಕ್ಕೂ ಹೆದರುವಂಥ ಅವಶ್ಯಕತೆ ಏನಿಲ್ಲ ಹೋಗಿ ಧೈರ್ಯವಾಗಿ ಎಕ್ಸಾಮನ್ನು ಫೇಸ್ ಮಾಡಿ ಫೇಸ್ ಮಾಡಿ ಅದರಲ್ಲಿ ಯಾವುದೇ ಕ್ವಶನನ್ನು ಕೇಳಿ ಗೊತ್ತಿಲ್ಲದೆ ಇರೋದನ್ನು ಫಸ್ಟು ಬಿಡಿ ಬಿಟ್ಟು ತದನಂತರದಲ್ಲಿ ಮುಂದಿನ ಪ್ರಶ್ನೆಗೆ ಹೋಗಿ ಸೊ ಎಲ್ಲವನ್ನು ಅಟೆಂಡ್ ಮಾಡಾದಮೇಲೆ ಉಳಿದಿರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ಸ್ವಲ್ಪ ಸ್ವಲ್ಪ ಯೋಚನೆಯನ್ನು ಮಾಡ್ತಾ ನಿಧಾನಕ್ಕೆ ನೀವು ಟಿಕ್ಕನ್ನು ಮಾಡಿದ್ರೆ ಸಾಕಾಗುತ್ತೆ ಸ್ನೇಹಿತರೆ ಸೊ ಇವತ್ತು ಇವತ್ತಿನ ದಿನ ಈ ಸಂಚಿಕೆಯಲ್ಲಿ ಎಸ್ ಡಿ ಎ ಮತ್ತು ಎಫ್ ಡಿ ಎಗೆ ಸಂಬಂಧಪಟ್ಟಂತೆ ಆಲ್ರೆಡಿ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನಮ್ಮ ಸಂಸ್ಥೆಯಿಂದ ಹಲವಾರು ಶಿಕ್ಷಕರು ಅಂದರೆ ನಮ್ಮ ಸಂಸ್ಥೆಯ ಹಲವಾರು ಸಂಪನ್ಮೂಲ ವ್ಯಕ್ತಿಗಳು ನಾವು ಆಲ್ರೆಡಿ ಬಿಡಿಸಿದ್ದೇವೆ ಸ್ನೇಹಿತರೆ ಅದರಲ್ಲಿ ಇವತ್ತಿನ ದಿನ ನಾನು ಒಂದು ವಿಷಯವನ್ನು ತೆಗೆದುಕೊಂಡು ಬಂದಿರೋದು ಏನಪ್ಪಾ ಅಂತ ಹೇಳಿದ್ರೆ ಅತಿ ಸಂಭವನೀಯ ಪ್ರಶ್ನೆಗಳು ಅಂದರೆ ಕೇಳಲೇಬಹುದಾಗಿರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಭಾರತ ದೇಶದ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಶ್ನೆಗಳನ್ನು ನಾನು ನಿಮ್ಮೊಂದಿಗೆ ತಂದಿದ್ದೇನೆ ಸ್ನೇಹಿತರೆ ಇವತ್ತಿನ ಈ ಸಂಚಿಕೆಗೆ ತಮಗೆಲ್ರಿಗೂ ಸ್ವಾಗತ ಕ್ಲಾಸಿಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸೊ ಎಲ್ರಿಗೂ ವೆಲ್ಕಮ್ ಕೆಳಗಿನ ಯಾವ ಕಾಯ್ದೆಯು ಮಕ್ಕಳ ದುಡಿಮೆಯನ್ನು ಅಪರಾಧವೆಂದು ಪರಿಗಣಿಸುತ್ತದೆ ಕೆಳಗಿನ ಯಾವ ಕಾಯ್ದೆಯು ಕೆಳಗಿನ ಯಾವ ಕಾಯ್ದೆಯು ಅದು ಮಕ್ಕಳ ದುಡಿಮೆಯನ್ನು ಅಪರಾಧ ಎಂದು ಪರಿಗಣಿಸುತ್ತದೆ ಕೆಳಗಿನ ಯಾವ ಕಾಯ್ದೆಯು ನೋಡಿ ಮಕ್ಕಳ ದುಡಿಮೆಯನ್ನು ಅಪರಾಧವೆಂದು ಪರಿಗಣಿಸುತ್ತದೆ ಅವರು ಹೇಳಿರೋದೇನು ಮಕ್ಕಳ ದುಡಿಮೆಯನ್ನು ಅಪರಾಧವೆಂದು ಪರಿಗಣಿಸುತ್ತದೆ ಅಂಥೇಳಿ ಮಕ್ಕಳ ದುಡಿಮೆ ಅಪರಾಧ ಅಂದರೆ ಬಾಲಕಾರ್ಮಿಕ ಪದ್ಧತಿಯನ್ನು ಇಂಡೈರೆಕ್ಟಾಗಿ ಹೇಳ್ತಾ ಇದೆ ಅದು ಮಕ್ಕಳ ದುಡಿಮೆಯನ್ನು ಅದು ಅಪರಾಧವೆಂದು ಪರಿಗಣಿಸುತ್ತದೆ ಅಂಥೇಳಿ ನಿಮಗೆ ಗೊತ್ತಿದೆ ಅದು ಆಪ್ಷನ್ ಎ ಔದ್ಯೋಗಿಕ ಕಾಯ್ದೆ ಅಂತ ಇದೆ ಆಪ್ಷನ್ ಬಿ ವರದಕ್ಷಿಣೆ ನಿಷೇಧ ಕಾಯ್ದೆ ಅಂತ ಹೇಳಿದೆ ಆಮೇಲೆ ಕ್ರಿಮಿನಲ್ ಕಾನೂನು ತಿದ್ದುಪಡಿ ಕಾಯ್ದೆ ಆಮೇಲೆ ಮಹಿಳಾ ಅಸಭ್ಯ ನಿರೂಪಣ ನಿರೂಪಣಾ ಕಾಯ್ದೆ ಅಂತ ಹೇಳಿದೆ ಸ್ನೇಹಿತರೆ ನೇರವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ದುಡಿಮೆಯನ್ನು ಅಪರಾಧವೆಂದು ಅಂದರೆ ಮಕ್ಕಳ ದುಡಿಮೆಯನ್ನು ಅವರು ಮೆನ್ಷನ್ ಮಾಡಿರೋದು ಮಕ್ಕಳ ದುಡಿಮೆಯನ್ನಂಥೇಳಿ ಮೆನ್ಷನ್ ಮಾಡಿದ್ದಾರೆ ಸೊ ಮಕ್ಕಳ ದುಡಿಮೆಯನ್ನಂತ ಬಂದಾಗ ಔದ್ಯೋಗಿಕ ಕಾಯ್ದೆ ಅಂಥೇಳಿ ನೀವು ಟಿಕ್ ಮಾಡಬೇಕಾಗುತ್ತೆ ಯಾವುದು ಟಿಕ್ ಮಾಡ್ತೀರಿ ಔದ್ಯೋಗಿಕ ಕಾಯ್ದೆ ಅಂತೇಳಿ ಟಿಕ್ ಮಾಡಬೇಕಾಗುತ್ತೆ ನಮ್ಮ ಸಂವಿಧಾನದಲ್ಲಿ ಇಪ್ಪತ್ತ್ ನಾಲ್ಕನೇ ವಿಧಿಯಲ್ಲಿ ಎಷ್ಟನೇ ವಿಧಿಯಲ್ಲಿ ಇಪ್ಪತ್ತ ನಾಲ್ಕನೇ ವಿಧಿಯಲ್ಲಿ ನಮ್ಮ ಸಂವಿಧಾನದ ಶೋಷಣೆಯ ವಿರುದ್ಧದ ಹಕ್ಕಿನಲ್ಲಿ ಯಾವುದರಲ್ಲಿ ಶೋಷಣೆಯ ವಿರುದ್ಧದ ಹಕ್ಕಿನಲ್ಲಿ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಆರ್ಟಿಕಲ್ಸ್ಗಳು ಬರ್ತವೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಆರ್ಟಿಕಲ್ಸ್ಗಳು ಸೊ ಇಪ್ಪತ್ತ ನಾಲ್ಕನೇ ಆರ್ಟಿಕಲ್ ಇದು ಬಾಲಕಾರ್ಮಿಕ ಪದ್ಧತಿಯ ನಿಷೇಧದ ಬಗ್ಗೆ ಹೇಳುತ್ತೆ ಯಾವುದ್ರ ಬಗ್ಗೆ ಹೇಳುತ್ತೆ ಬಾಲಕಾರ್ಮಿಕ ಪದ್ಧತಿಯ ನಿಷೇಧದ ಬಗ್ಗೆ ಹೇಳುತ್ತೆ ಸ್ನೇಹಿತರೆ ಬಾಲಕಾರ್ಮಿಕರು ಅಂತ ಬಂದಾಗ ಬಾಲಕಾರ್ಮಿಕರು ಅಂತ ಬಂದಾಗ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳನ್ನು ಗಣಿ ಹೋಟೆಲ್ ಕಾರ್ಖಾನೆ ಮುಂತಾದ ಅಪಾಯಕಾರಿ ಸ್ಥಳಗಳಲ್ಲಿ ದುಡಿಸಿಕೊಳ್ಳುವಂಥ ಪದ್ಧತಿಯನ್ನು ನಾವು ಬಾಲಕಾರ್ಮಿಕ ಪದ್ಧತಿ ಹೇಳಿ ಕರಿತೀವಿ ಯಾವ್ಯಾವುದು ಗಣಿ ಹೋಟೆಲ್ ಕಾರ್ಖಾನೆ ಇವೆಲ್ಲವೂ ಅಪಾಯಕಾರಿಯಾಗಿರ್ತಕ್ಕಂಥ ಸ್ಥಳಗಳೇ ಸ್ನೇಹಿತರೆ ನಿಮ್ಗೆ ಗೊತ್ತಿದೆ ಈಗ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳು ಹೇಳಿದ್ರೆ ಇನ್ನೂ ಅವ್ರಿಗೆ ಅಷ್ಟು ಈ ತಿಳುವಳಿಕೆ ಇರೋದಿಲ್ಲ ಸೊ ಅಂಥ ಪ್ಲೇಸ್ಗಳಲ್ಲಿ ಹೋಗಿ ಅವ್ರನ್ನ ದುಡಿಮೆಗೆ ಹಚ್ಚೋದು ಅದು ತಪ್ಪಾಗುತ್ತೆ ಸೊ ಹಾಗಾಗಿ ಅದಕ್ಕೆ ಏನು ಮಾಡಿದ್ದಾರೆ ಸಾಕಷ್ಟು ಕಾಯ್ದೆ ಕಾನೂನುಗಳನ್ನು ಮಾಡಿದ್ದಾರೆ ಸಾಕಷ್ಟು ಕಾಯ್ದೆ ಕಾನೂನುಗಳನ್ನು ಮಾಡಿದ್ದಾರೆ ಯಾವುದೇ ಒಂದು ಅಪಾಯಕಾರಿ ಸ್ಥಳಗಳಲ್ಲಿ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳನ್ನು ದುಡಿಸಿಕೊಳ್ಳುವಂತಹ ಪದ್ಧತಿಯನ್ನು ನಾವು ಬಾಲಕಾರ್ಮಿಕ ಪದ್ಧತಿ ಅಂಥೇಳಿ ಕರಿತೀವಿ ಓಕೆ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳು ಸೊ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳನ್ನು ಬಾಲಕಾರ್ಮಿಕರು ಅಂದರೆ ಎಲ್ಲರನ್ನೂ ಬಾಲಕಾರ್ಮಿಕರು ಅಂತ ಹೇಳಿ ಕರೆಯೋದಿಲ್ಲ ಅಪಾಯಕಾರಿ ದುಡಿಸಿಕೊಳ್ಳುವಂಥ ಪದ್ಧತಿ ಏನಿದೆಯಲ್ಲ ಅದನ್ನು ಬಾಲಕಾರ್ಮಿಕ ಪದ್ಧತಿ ಅಂಥೇಳಿ ಕರಿತೀವಿ ಏನಂತ ಕರಿತೀವಿ ಬಾಲಕಾರ್ಮಿಕ ಪದ್ಧತಿ ಹೇಳಿ ಕರಿತೀವಿ ಈಗ ಈ ಔದ್ಯೋಗಿಕ ಕಾಯ್ದೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾತನಾಡಬೇಕಾದರೆ ಸ್ನೇಹಿತರೆ ಇದೇ ಇಪ್ಪತ್ತ ನಾಲ್ಕನೇ ಅಡಿಯಲ್ಲಿ ಸಾಕಷ್ಟು ಕಾಯ್ದೆಗಳನ್ನು ನಮ್ಮ ಸರ್ಕಾರಗಳು ಕಾಲಕಾಲಕ್ಕೆ ಅನುಷ್ಠಾನಗೊಳಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಸ್ನೇಹಿತರೆ ಅದರಲ್ಲೂ ಅತ್ಯಂತ ಪ್ರಮುಖವಾಗಿ ನಿಮಗೆ ಎಕ್ಸಾಮಿನೇಷನ್ನ ಮೈಂಡಲ್ಲಿ ಇಟ್ಕೊಂಡು ನೋಡೋದಾದರೆ ಎಕ್ಸಾಮಿನೇಷನ್ನ ಮೈಂಡಲ್ಲಿ ಇಟ್ಕೊಂಡು ನೋಡೋದಾದರೆ ನಿಮಗೆ ಸಾವಿರದ ಒಂಬೈನೂರ ಎಂಬತ್ತ ಆರನೇ ಇಸ್ವಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿಯಲ್ಲಿ ರಾಜೀವ್ ಗಾಂಧಿ ಸರ್ಕಾರ ಯಾವ ಸರ್ಕಾರ ರಾಜೀವ್ ಗಾಂಧಿ ಸರ್ಕಾರ ಇದು ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ ರಾಜೀವ್ ಗಾಂಧಿ ಸರ್ಕಾರ ಬಾಲಕಾರ್ಮಿಕ ಪದ್ ಬಾಲಕಾರ್ಮಿಕ ನಿಷೇಧ ಕಾಯ್ದೆಯನ್ನು ಅನುಷ್ಠಾನಗೊಳಿಸಿದೆ ಬಾಲಕಾರ್ಮಿಕ ನಿಷೇಧ ಕಾಯ್ದೆಯನ್ನು ಅನುಷ್ಠಾನಗೊಳಿಸಿದಂಥ ಪ್ರಧಾನಿ ಯಾರು ಅಂತ ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಕೇಳಿದ್ವು ಅದರ ಜೊತೆಗೆ ಯಾವ ಇಸ್ವಿಯಲ್ಲಿ ಇದನ್ನು ಅನುಷ್ಠಾನಗೊಳಿಸಲಾಯಿತು ಸಾವಿರದ ಒಂಬೈನೂರ ಎಂಬತ್ತ ಆರನೇ ಇಸ್ವಿಯಲ್ಲಿ ಅನ್ನೋದನ್ನು ಮರಿಬಾರದು ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಬಾಲಕಾರ್ಮಿಕರು ಅಂತೇಳಿದ್ರೆ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳನ್ನು ಬಾಲಕಾರ್ಮಿಕ ಪದ್ಧತಿ ಅಂತೇಳಿದ್ರೆ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳನ್ನು ನಾವು ಗಣಿ ಹೋಟೆಲ್ ಕಾರ್ಖಾನೆ ಮುಂತಾದ ಅಪಾಯಕಾರಿ ಸ್ಥಳಗಳಲ್ಲಿ ದುಡಿಸಿಕೊಳ್ಳುವಂಥ ಪದ್ಧತಿಯನ್ನು ನಾವು ಬಾಲಕಾರ್ಮಿಕ ಪದ್ಧತಿ ಅಂಥೇಳಿ ಕರಿತೀವಿ ಬಾಲಕಾರ್ಮಿಕ ಪದ್ಧತಿ ಅಂಥೇಳಿ ಕರಿತೀವಿ ಓಕೆ ಇನ್ನು ಮುಂದುವರೆದು ನೋಡೋದಾದ್ರೆ ಮುಂದುವರೆದು ನೋಡೋದಾದ್ರೆ ಭಾರತದ ಅಧ್ಯಕ್ಷರ ಚುನಾವಣಾ ಪ್ರಕ್ರಿಯೆಯಲ್ಲಿ ಯಾರು ಭಾಗವಹಿಸುತ್ತಾರೆ ಭಾರತದ ಭಾರತದ ಅಧ್ಯಕ್ಷರ ಸೊ ಇಲ್ಲಿ ಅಧ್ಯಕ್ಷರ ಅನ್ನೋ ವರ್ಡನ್ನು ಬಳಸಿದ್ದಾರೆ ಅಧ್ಯಕ್ಷರ ಚುನಾವಣಾ ಪ್ರಕ್ರಿಯೆಯಲ್ಲಿ ಯಾರು ಭಾಗವಹಿಸುತ್ತಾರೆ ಭಾರತದ ಅಧ್ಯಕ್ಷರ ಚುನಾವಣಾ ಪ್ರಕ್ರಿಯೆಯಲ್ಲಿ ಯಾರು ಭಾಗವಹಿಸುತ್ತಾರೆ ಅಂತೇಳಿ ಬಂದಾಗ ಸೊ ಯಾರು ಭಾಗವಹಿಸ್ತಾರೆ ಹಾಗಾದರೆ ನೋಡ್ರಿ ಸಂಸತ್ತಿನ ಸದಸ್ಯರು ಭಾಗವಹಿಸ್ತಾರೆ ನೋ ಪ್ರಾಬ್ಲಮ್ ವಿಧಾನ ಪರಿಷತ್ ಮತ್ತು ವಿಧಾನಸಭಾ ಸದಸ್ಯರು ವಿಧಾನಸಭಾ ಸದಸ್ಯರು ಭಾಗವಹಿಸ್ತಾರೆ ಆದರೆ ವಿಧಾನ ಪರಿಷತ್ ಸದಸ್ಯರು ಭಾಗವಹಿಸುವುದಿಲ್ಲ ಇಲ್ಲಿ ಸಂಸತ್ತಿನ ಸದಸ್ಯರು ಎ ಆಪ್ಷನನ್ನು ನೋಡಿದ್ವಿ ಬರೀ ಸಂಸತ್ತಿನ ಸದಸ್ಯರು ಅಷ್ಟೇ ಭಾಗವಹಿಸುವುದಿಲ್ಲ ಅಂದರೆ ಲೋಕಸಭಾ ರಾಜ್ಯಸಭಾ ಸದಸ್ಯರು ಅಷ್ಟೇ ಭಾಗವಹಿಸುವುದಿಲ್ಲ ಅದ್ರ ಜೊತೆ ಮತ್ತಿನ್ಯಾರ್ಯಾರು ಭಾಗವಹಿಸ್ತಾರೆ ನೋಡಿದಾಗ ಸೊ ರಾಜ್ಯಸಭೆ ಲೋಕಸಭೆ ಮತ್ತು ವಿಧಾನ ಪರಿಷತ್ ಸದಸ್ಯರು ಹೇಳಿದೆ ಸೊ ರಾಜ್ಯಸಭಾ ವಿಧಾನಸಭೆ ರಾಜ್ಯಸಭೆ ವಿಧಾನಸಭೆ ಓಕೆ ಆದರೆ ರಾಜ್ಯಸಭೆ ವಿಧಾನಸಭೆ ಸಾರಿ ರಾಜ್ಯಸಭೆ ಲೋಕಸಭೆ ಓಕೆ ಆದರೆ ವಿಧಾನ ಪರಿಷತ್ ಸದಸ್ಯರು ಸಾಧ್ಯನೇ ಇಲ್ಲ ಯಾಕಂದರೆ ಮೇಲ್ಮನೆ ಸದಸ್ಯರು ರಾಜ್ಯದಲ್ಲಿ ಯಾರೂ ಭಾಗವಹಿಸುವುದಿಲ್ಲ ಇನ್ನು ರಾಜ್ಯಸಭೆ ಲೋಕಸಭೆ ಮತ್ತು ವಿಧಾನಸಭಾ ಸದಸ್ಯರು ಡೆಫಿನೆಟ್ಲಿ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಡಿ ಇಸ್ ದ ರೈಸ್ ರೈಟ್ ಆನ್ಸರ್ ಇಲ್ಲಿ ಕೇಳಿ ಭಾರತ ದೇಶದ ಸಂವಿಧಾನದಲ್ಲಿ ನಾವು ಐವತ್ತ ನಾಲ್ಕನೇ ವಿಧಿಯಡಿಯಲ್ಲಿ ಎಷ್ಟನೇ ವಿಧಿಯಡಿಯಲ್ಲಿ ಐವತ್ತ ನಾಲ್ಕನೇ ವಿಧಿಯಡಿಯಲ್ಲಿ ರಾಷ್ಟ್ರಪತಿ ಚುನಾವಣಾ ವಿಧಾನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ರಾಷ್ಟ್ರಪತಿ ಚುನಾವಣಾ ವಿಧಾನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸೊ ರಾಜ್ಯಸಭೆಯ ಎಲ್ಲ ಚುನಾಯಿತ ಸದಸ್ಯರು ನೆನಪಿಟ್ಕೊಳ್ಳಿ ರಾಜ್ಯಸಭೆಯ ಎಲ್ಲ ಚುನಾಯಿತ ಸದಸ್ಯರು ಲೋಕಸಭೆಯ ಎಲ್ಲ ಚುನಾಯಿತ ಸದಸ್ಯರು ಎಲ್ಲ ರಾಜ್ಯಗಳ ವಿಧಾನಸಭೆಗಳ ಎಲ್ಲ ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಎಲ್ಲ ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು ನನ್ನ ಬಾಯಿಂದ ಬರ್ತಿರೋದು ಕೇವಲ ಚುನಾಯಿತ ಸದಸ್ಯರು ಅನ್ನೋ ವರ್ಡ್ ಬರ್ತಾ ಇದೆ ಇಲ್ಲಿ ನಾಮಕರಣಗೊಂಡ ಸದಸ್ಯರು ಅಂತ ಹೇಳಿ ಬರ್ತಾ ಇಲ್ಲ ಸ್ನೇಹಿತರೆ ನಾಮಕರಣಗೊಂಡ ಸದಸ್ಯರು ಯಾರೂ ಭಾಗವಹಿಸುವುದಿಲ್ಲ ನೆನಪಿಟ್ಕೊಳ್ಳಿ ನಾಮಕರಣಗೊಂಡ ಸದಸ್ಯರು ಭಾಗವಹಿಸುವುದಿಲ್ಲ ಇಲ್ಲಿ ರಾಜ್ಯಸಭಾ ಸದಸ್ಯ ರಾಜ್ಯಸಭೆಯಲ್ಲಿ ಚುನಾಯಿತ ಸದಸ್ಯರೇ ಭಾಗವಹಿಸ್ತಾರೆ ನಾಮಕರಣಗೊಂಡ ಸದಸ್ಯರು ಯಾರೂ ಭಾಗವಹಿಸುವುದಿಲ್ಲ ನೋಡಿ ರಾಜ್ಯಸಭೆಯಲ್ಲಿ ರಾಜ್ಯಪಾಲರು ನಾವು ಸಾರಿ ರಾಷ್ಟ್ರಪತಿಗಳು ಹನ್ನೆರಡು ಜನ ವಿವಿಧ ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನು ಪಡ್ಕೊಂಡಿರ್ತಕ್ಕಂಥ ಬುದ್ಧಿವಂತರನ್ನು ನಾವು ರಾಜ್ಯಸಭೆಗೆ ರಾಷ್ಟ್ರಪತಿಗಳು ನಾಮಕರಣ ಮಾಡೋದನ್ನು ನೋಡ್ತೀವಿ ಸೊ ಇವರೂ ಸಹ ಭಾಗವಹಿಸೋದಿಲ್ಲ ಇನ್ನು ಲೋಕಸಭೆಗೆ ಬಂದಾಗ ಲೋಕಸಭೆಗೆ ಬಂದಾಗ ಎರಡು ಜನ ಆಂಗ್ಲೋ ಇಂಡಿಯನರನ್ನ ಎರಡು ಜನ ಆಂಗ್ಲೋ ಇಂಡಿಯನರನ್ನ ರಾಷ್ಟ್ರಪತಿಗಳು ಭಾಗ ರಾಷ್ಟ್ರಪತಿಗಳು ನಾಮಕರಣ ಮಾಡೋದನ್ನು ನಾವು ನೋಡ್ತಾ ಇದ್ವಿ ಎರಡು ಜನ ಆಂಗ್ಲೋ ಇಂಡಿಯನರನ್ನ ಇವಾಗ ಆಂಗ್ಲೋ ಇಂಡಿಯನರನ್ನ ನಾಮಕರಣ ಮಾಡಲಿಕ್ಕೆ ಅವಕಾಶವೂ ಇಲ್ಲ ಬಿಡಿ ಆಂಗ್ಲೋ ಇಂಡಿಯನರು ಭಾಗವಹಿಸೋಕೆ ಅವಕಾಶ ಇಲ್ಲ ಆಮೇಲೆ ವಿಧಾನಸಭಾ ಸದಸ್ಯರು ಎಲ್ಲ ರಾಜ್ಯಗಳಲ್ಲಿಯೂ ಒಬ್ಬ ಆಂಗ್ಲೋ ಇಂಡಿಯನ್ ವ್ಯಕ್ತಿಯನ್ನು ಒಬ್ಬ ಆಂಗ್ಲೋ ಇಂಡಿಯನ್ ವ್ಯಕ್ತಿಯನ್ನು ಆಯಾ ರಾಜ್ಯದ ರಾಜ್ಯಪಾಲರು ನಾಮಕರಣ ಮಾಡ್ತಾರೆ ಇಲ್ಲಿ ಕೇಳಿ ಮೂರು ಅಂದರೆ ಇವರೆಲ್ಲರೂ ಇವರು ಯಾರೂ ಸಹ ಇವರೆಲ್ಲರೂ ನಾಮಕರಣಗೊಂಡ ಸದಸ್ಯರೇ ಆಗಿರೋದ್ರಿಂದ ಇವ್ರು ಯಾರೂ ಭಾಗವಹಿಸೋದಿಲ್ಲ ಇಲ್ಲಿ ಕೇಳಿ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಎಂಬತ್ತನೇ ವಿಧಿಯಡಿಯಲ್ಲಿ ಎಂಬತ್ತನೇ ವಿಧಿಯಡಿಯಲ್ಲಿ ರಾಷ್ಟ್ರಪತಿಗಳು ಹನ್ನೆರಡು ಜನರನ್ನು ರಾಜ್ಯಸಭೆಗೆ ನಾಮಕರಣ ಮಾಡಬಹುದು ಅಂತ ಇದೆ ಇನ್ನು ಎರಡು ಜನ ಆಂಗ್ಲೋ ಇಂಡಿಯನ್ನರು ನಮ್ಮ ಸಂವಿಧಾನದ ಮೂರುನೂರ ಮೂವತ್ತ ಒಂದನೇ ವಿಧಿಯಡಿಯಲ್ಲಿ ಎರಡು ಜನ ಆಂಗ್ಲೋ ಇಂಡಿಯನರನ್ನು ರಾಷ್ಟ್ರಪತಿಗಳು ನಾಮಕರಣ ಯಾವುದಕ್ಕೆ ಮಾಡ್ಬೋದು ಲೋಕಸಭೆಗೆ ಮಾಡಬಹುದು ಅಂತ ಇದೆ ಇನ್ನು ಒಬ್ಬ ಆಂಗ್ಲೋ ಇಂಡಿಯನನ್ನು ಒಬ್ಬ ಆಂಗ್ಲೋ ಇಂಡಿಯನನ್ನು ಮೂರುನೂರ ಮೂವತ್ತ ಮೂರನೇ ವಿಧಿಯ ಪ್ರಕಾರ ಮೂರುನೂರ ಮೂವತ್ತ್ ಮೂರನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ನಾಮಕರಣ ಸಾರಿ ರಾಜ್ಯಪಾಲರು ರಾಜ್ಯದಲ್ಲಿ ನಾಮಕರಣ ಮಾಡಲಿಕ್ಕೆ ಅವಕಾಶವಿದೆ ಇವಾಗ ಇವಾಗ ರಾಜ್ಯಸಭೆ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಇವರು ಭಾಗವಹಿಸೋರು ಬಿಟ್ಬಿಡಿ ಇದು ಒಂದು ಕಡೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನಾನು ಇನ್ನೂ ಬೇರೆ ವಿಷಯ ಹೇಳ್ತಾ ಇದ್ದೀನಿ ನಿಮಗೆ ಏನು ಅಂತ ಹೇಳಿದ್ರೆ ಎಂಬತ್ತನೇ ವಿಧಿಯ ಪ್ರಕಾರ ಏನು ಹನ್ನೆರಡು ಜನ ನಾಮಕರಣ ಮೂವತ್ತ್ಮೂರು ಮುನ್ನೂರ ಮೂವತ್ತೊಂದನೇ ವಿಧಿಯ ಪ್ರಕಾರ ಎರಡು ಜನ ಇನ್ನು ಮುನ್ನೂರ ಮೂವತ್ತ್ಮೂರನೇ ವಿಧಿಯ ಪ್ರಕಾರ ಒಬ್ಬ ಆಂಗ್ಲೋ ಇಂಡಿಯನ್ನ ಹೀಗೆ ಏನು ನಾಮಕರಣ ಮಾಡ್ತಿದ್ರಲ್ಲ ಅದರಲ್ಲಿ ಈಗ ಆಯಿತು ಮೇಲ್ಮನೆಗೆ ಹನ್ನೆರಡು ಜನರನ್ನು ನಾಮಕರಣ ಮಾಡ್ತಾರೆ ಇವಾಗಲೂ ನಾಮಕರಣ ಮಾಡ್ತಾರೆ ಇವಾಗಲೂ ನಾಮಕರಣ ಮಾಡ್ತಾರೆ ಅವರು ಭಾಗವಹಿಸೋದಿಲ್ಲ ಚುನಾವಣೆಯಲ್ಲಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಈಗ ನಾನು ಬರ್ತಿರ್ತಕ್ಕಂಥ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಈಗ ಲೋಕಸಭೆಯಲ್ಲಿ ಲೋಕಸಭೆಯಲ್ಲಿ ಎರಡು ಜನ ಪ್ಲಸ್ ವಿಧಾನಸಭೆಗಳಲ್ಲಿ ಒಬ್ಬ ಇಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಏನು ಆಂಗ್ಲೋ ಇಂಡಿಯನ್ನರನ್ನು ನಾಮಕರಣ ಮಾಡ್ತಿದ್ರಲ್ಲ ರಾಷ್ಟ್ರಪತಿಯವರು ಈ ಸರಿ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಬರುವಂಥ ಅತ್ಯಂತ ಸಂಭವನೀಯ ಪ್ರಶ್ನೆ ಇದು ಸಂಭವನೀಯ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ಸ್ನೇಹಿತರೆ ಇತ್ತೀಚೆಗೆ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ನೂರ ನಾಲ್ಕನೇ ತಿದ್ದುಪಡಿ ಮಾಡ್ತಾರೆ ಭಾರತ ದೇಶದ ಸಂವಿಧಾನಕ್ಕೆ ನೂರ ನಾಲ್ಕನೇ ತಿದ್ದುಪಡಿಯನ್ನು ನರೇಂದ್ರ ಮೋದಿಯವರ ಸರ್ಕಾರ ನೂರ ನಾಲ್ಕನೇ ತಿದ್ದುಪಡಿಯನ್ನು ಮಾಡುತ್ತೆ ಇದು ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಸಾರಿ ನಮ್ಮ ಸಂಸತ್ತಿಗೆ ನೂರ ಇಪ್ಪತ್ತ ಆರನೇ ತಿದ್ದುಪಡಿ ಮಸೂದೆಯಾಗಿ ಮಂಡನೆಯಾಗುತ್ತೆ ನೂರ ಇಪ್ಪತ್ತಾರನೇ ತಿದ್ದುಪಡಿ ಮಸೂದೆಯಾಗಿ ಮಂಡನೆಯಾಗುತ್ತೆ ತಿದ್ದುಪಡಿ ಮಸೂದೆ ನೂರ ಇಪ್ಪತ್ತಾರನೇದು ಇನ್ನು ತಿದ್ದುಪಡಿ ಆಗ ಹೊರಗೆ ಬಂದಿದ್ದು ತಿದ್ದುಪಡಿ ಕಾಯ್ದೆಯಾಗಿ ಹೊರಗೆ ಬಂದಿದ್ದು ಅದು ನೂರ ನಾಲ್ಕನೇ ತಿದ್ದುಪಡಿ ಕಾಯ್ದೆ ಯಾರ ಕಾಲದಲ್ಲಿ ನಡೀತು ನರೇಂದ್ರ ಮೋದಿಯವರ ಕಾಲದಲ್ಲಿ ನಡೀತು ಇಲ್ಲಿ ಏನು ಬದಲಾವಣೆ ಮಾಡ್ತಾರೆ ಸ್ನೇಹಿತರೆ ಅಂದರೆ ಇಲ್ಲಿ ಲೋಕಸಭೆಯಲ್ಲಿ ಎರಡು ಜನ ಆಂಗ್ಲೋ ಇಂಡಿಯನ್ನರ ಮೀಸಲಾತಿ ಇತ್ತು ರಾಜ್ಯಗಳ ವಿಧಾನಸಭೆಯಲ್ಲಿ ಎರಡು ಜನ ಒಬ್ಬ ಆಂಗ್ಲೋ ಇಂಡಿಯನಿಗೆ ಮೀಸಲಾತಿ ಇತ್ತು ಆ ಎರಡು ಮೀಸಲಾತಿಯನ್ನು ಅಂದರೆ ಲೋಕಸಭೆಯಲ್ಲಿದ್ದಂಥ ಮೀಸಲಾತಿ ವಿಧಾನಸಭೆಯಲ್ಲಿದ್ದಂಥ ಆಂಗ್ಲೋ ಇಂಡಿಯನ್ನರ ಮೀಸಲಾತಿಯನ್ನು ಆಂಗ್ಲೋ ಇಂಡಿಯನ್ನರ ಮೀಸಲಾತಿಯನ್ನು ರದ್ದುಪಡಿಸಲಾಗಿದೆ ಆಂಗ್ಲೋ ಇಂಡಿಯನರ ಮೀಸಲಾತಿಯನ್ನು ರದ್ದುಪಡಿಸಲಾಗಿದೆ ಇನ್ನು ಇದು ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ ನಾವು ನೋಡಿದಾಗ ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ ನಾವು ನೋಡಿದಾಗ ಸ್ನೇಹಿತರೆ ಓಕೆ ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ ನೋಡಿದಾಗ ಇದೇ ನೂರ ನಾಲ್ಕನೇ ತಿದ್ದುಪಡಿ ಏನು ಮಾಡಿದ್ರಲ್ಲ ನೂರ ನಾಲ್ಕನೇ ತಿದ್ದುಪಡಿ ಏನು ಮಾಡಿದ್ರಲ್ಲ ಅದು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಏನು ತಿದ್ದುಪಡಿ ಮಾಡಿದ್ರಲ್ಲ ನರೇಂದ್ರ ಮೋದಿಯವರ ಸರ್ಕಾರ ಈ ತಿದ್ದುಪಡಿಯ ಅಡಿಯಲ್ಲಿ ಆಂಗ್ಲೋ ಇಂಡಿಯನ್ನರ ಮೀಸಲಾತಿ ತೆಗೆದಾಕ್ತು ಈಗಿಲ್ಲ ಆಂಗ್ಲೋ ಇಂಡಿಯನರ ಮೀಸಲಾತಿನ ಆದರೆ ಎಸ್ ಸಿ ಮತ್ತು ಎಸ್ ಟಿಗಳ ಮೀಸಲಾತಿನ ಎಸ್ ಸಿ ಮತ್ತು ಎಸ್ ಟಿಗಳ ಮೀಸಲಾತಿಯನ್ನು ಲೋಕಸಭೆಯಲ್ಲಿಯೂ ಕಂಟಿನ್ಯೂ ಮಾಡಿದ್ದಾರೆ ಇನ್ನು ವಿಧಾನಸಭೆಯಲ್ಲೂ ಕಂಟಿನ್ಯೂ ಮಾಡಿದ್ದಾರೆ ಲೋಕಸಭೆ ಮತ್ತು ವಿಧಾನಸಭೆ ಎರಡರಲ್ಲಿಯೂ ಸಹ ಕಂಟಿನ್ಯೂ ಆಗಿದೆ ಸೊ ಈಗ ಲೋಕಸಭೆಯಲ್ಲಿ ಆಂಗ್ಲೋ ಇಂಡಿಯನ್ನರ ಮೀಸಲಾತಿ ಕಂಟಿನ್ಯೂ ಆಗಿದೆ ವಿಧ ಸಾರಿ 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 ಲೋಕಸಭೆಯಲ್ಲಿ ಎಸ್ ಸಿ ಎಸ್ ಟಿಗಳ ಮೀಸಲಾತಿ ಕಂಟಿನ್ಯೂ ಆಗಿದೆ ಆಮೇಲೆ ಇದೇ ವಿಧಾನಸಭೆಯಲ್ಲಿ ಎಸ್ ಸಿ ಎಸ್ ಟಿಗಳ ಮೀಸಲಾತಿನೂ ಕಂಟಿನ್ಯೂ ಆಗಿದೆ ಕಂಟಿನ್ಯೂ ಆಗಿದೆ ಸರ್ ಎಲ್ಲಿವರೆಗೂ ಕಂಟಿನ್ಯೂ ಆಗಿದೆ ಅಂತ ನೋಡೋದಾದರೆ ಇಲ್ಲಿ ನೋಡಿರಿ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತು ಜನವರಿ ಇಪ್ಪತ್ತ ಐದನೇ ತಾರೀಕು ಜನವರಿ ಇಪ್ಪತ್ತೈದನೇ ತಾರೀಕಿನಿಂದ ಎರಡು ಸಾವಿರದ ಮೂವತ್ತು ಎರಡು ಸಾವಿರದ ಮೂವತ್ತು ಜನವರಿ ಇಪ್ಪತ್ತ ಐದನೇ ತಾರೀಕಿನವರೆಗೆ ಒಟ್ಟು ಟೋಟಲ್ ಹತ್ತು ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ ಹತ್ತು ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ ಗೊತ್ತಿರಲಿ ನೂರ ನಾಲ್ಕನೇ ತಿದ್ದುಪಡಿಯ ಮೂಲಕ ಎಸ್ ಸಿ ಎಸ್ ಟಿಗಳ ಮೀಸಲಾತಿನ ಹತ್ತು ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಆಂಗ್ಲೋ ಇಂಡಿಯನ್ನರ ಮೀಸಲಾತಿನ ರದ್ದುಪಡಿಸಿದ್ದಾರೆ ಸ್ನೇಹಿತರೆ ಇದು ನಿಮಗೆ ಗೊತ್ತಿರಲಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪಾಯಿಂಟು ಎಕ್ಸಾಮಿನೇಷನಲ್ಲಿ ಬರುವ ಸಂಭವನೀಯತೆ ಭಾಳ ಇದೆ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಸೊ ಇಲ್ಲಿ ಇದರ ಪ್ರಕಾರ ಈ ಕ್ವಶನಿಗೆ ಪ್ರಕಾರ ನಾವು ಆನ್ಸರ್ ನೋಡೋದಾದರೆ ಡಿ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ ಓಕೆ ರೈಟ್ ನೆಕ್ಸ್ಟ್ ಈಗ ಮುಂದುವರೆದು ಮೂರನೇ ಪ್ರಶ್ನೆಗೆ ಆಸ್ತಿ ಹಕ್ಕನ್ನು ಸಂವಿಧಾನದಿಂದ ತೆಗೆದುಹಾಕಿದ ತಿದ್ದುಪಡಿ ಯಾವುದು ಸಾಕಷ್ಟು ಸಂದರ್ಭದಲ್ಲಿ ಇದರ ಮೇಲೆ ಪ್ರಶ್ನೆಗಳು ನಿಮಗೆ ಬರುವಂಥ ಸಂಭವನೀಯತೆ ಬಹಳಷ್ಟು ಇದೇ ಕೂಡ ಬರ್ತಾನೆ ಇರುತ್ತೆ ಕೂಡ ನೀವು ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ಳಿ ಆಲ್ಮೋಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇದರ ಮೇಲೆ ಪ್ರಶ್ನೆಗಳು ಬರ್ತಾನೆ ಇರ್ತವೆ ಅಂತಕ್ಕಂಥದ್ದು ಇಲ್ಲಿ ಆಸ್ತಿಯ ಹಕ್ಕನ್ನು ಸಂವಿಧಾನದಿಂದ ತೆಗೆದುಹಾಕಿದ ತಿದ್ದುಪಡಿ ತೆಗೆದುಹಾಕಿದ ತಿದ್ದುಪಡಿ ಸೊ ನಲವತ್ತೆರಡನೇ ತಿದ್ದುಪಡಿ ಅಂತೂ ಅಲ್ಲ ಇನ್ನು ನಲವತ್ತ್ ನಾಲ್ಕನೇ ತಿದ್ದುಪಡಿ ಹೌದು ಎಂಬತ್ತಾರನೇ ತಿದ್ದುಪಡಿ ಅಲ್ಲ ಒಂದನೇ ತಿದ್ದುಪಡಿ ಅಲ್ಲ ನಲವತ್ತ ನಾಲ್ಕನೇ ತಿದ್ದುಪಡಿ ಫಸ್ಟ್ ಇದ್ರ ಬಗ್ಗೆ ಮಾಹಿತಿ ತಗೊಳ್ಳೋಣ ಆಸ್ತಿಯ ಹಕ್ಕನ್ನು ಸಂವಿಧಾನದಿಂದ ತೆಗೆದುಹಾಕಿದ್ದು ಸಂವಿಧಾನದಿಂದ ಸಂವಿಧಾನದಿಂದ ತೆಗೆದುಹಾಕಿದ್ದ ತಿದ್ದುಪಡಿ ಯಾವುದು ಅಂತೇಳಿ ಕೇಳಿದ್ದಾರೆ ತಿದ್ದುಪಡಿ ಯಾವುದು ಅಂತೇಳಿ ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿಯಾಗಿದ್ದರು ಯಾರು ಪ್ರಧಾನಮಂತ್ರಿ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಭಾರತ ದೇಶದ ಸಂವಿಧಾನಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟನೇ ಇಸ್ವಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ನಮ್ಮ ಸಂವಿಧಾನಕ್ಕೆ ಒಂದು ತಿದ್ದುಪಡಿ ಆಗುತ್ತೆ ಅದು ನಲವತ್ತ ನಾಲ್ಕನೇ ತಿದ್ದುಪಡಿ ನಲವತ್ತ ನಾಲ್ಕನೇ ತಿದ್ದುಪಡಿ ನಲವತ್ತ ನಾಲ್ಕನೇ ಸಂವಿಧಾನದ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ಇವತ್ತು ಆಸ್ತಿಯ ಹಕ್ಕು ಇಲ್ಲ ಹೇಳಬೇಕು ಅಂತೇಳಿದ್ರೆ ಮೂವತ್ತ ಒಂದನೇ ವಿಧಿಯಲ್ಲಿ ಆಸ್ತಿ ಹಕ್ಕು ಒಂದು ಮೂಲಭೂತ ಹಕ್ಕಾಗಿತ್ತು ಮೂವತ್ತೊಂದನೇ ವಿಧಿಯಲ್ಲಿ ಆಸ್ತಿ ಹಕ್ಕು ಒಂದು ಮೂಲಭೂತ ಹಕ್ಕಾಗಿತ್ತು ಮೂವತ್ತೊಂದನೇ ವಿಧಿಯಲ್ಲಿ ಆಸ್ತಿ ಹಕ್ಕು ಒಂದು ಮೂಲಭೂತ ಹಕ್ಕಾಗಿತ್ತು ಅನ್ ಈಗ ಆಸ್ತಿ ಹಕ್ಕು ಮೂವತ್ತೊಂದನೇ ವಿಧಿಯಲ್ಲಿ ಇಲ್ಲ ಆಸ್ತಿ ಹಕ್ಕನ್ನು ಮೂವತ್ತೊಂದನೇ ವಿಧಿಯಿಂದ ತೆಗೆದುಹಾಕಿ ಮೂರುನೂರ ಎ ಅಡಿಯಲ್ಲಿ ಮೂರ್ನೂರು ಎ ಅಡಿಯಲ್ಲಿ ಆಸ್ತಿ ಹಕ್ಕನ್ನು ಒಂದು ಕಾನೂನಿನ ಹಕ್ಕು ಅಥವಾ ಶಾಸನೀಯ ಹಕ್ಕು ಅಂತೇಳಿ ಸೇರಿಸಿದ್ದಾರೆ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಿ ಮೂವತ್ತನೇ ವಿಧಿಯಲ್ಲಿದ್ದಂಥ ಆಸ್ತಿ ಹಕ್ಕನ್ನು ಸಾರಿ ಮೂವತ್ತೊಂದನೇ ವಿಧಿಯಲ್ಲಿದ್ದಂಥ ಆಸ್ತಿ ಹಕ್ಕನ್ನು ತೆಗೆದುಹಾಕಿ ಇವಾಗ ಮುನ್ನೂರು ಎ ವಿಧಿಯಲ್ಲಿ ಕಾನೂನಿನ ಅಥವಾ ಶಾಸನೀಯ ಹಕ್ಕು ಅಂಥೇಳಿ ಸೇರಿಸಿದ್ದಾರೆ ಕಾನೂನಿನ ಅಥವಾ ಶಾಸನೀಯ ಹಕ್ಕು ಅಂಥೇಳಿ ಸೇರ್ಪಡೆ ಮಾಡಿದ್ದಾರೆ ಕಾನೂನಿನ ಅಥವಾ ಶಾಸನೀಯ ಹಕ್ಕು ಅಂಥೇಳಿ ಸೇರ್ಪಡೆ ಮಾಡಿದ್ದಾರೆ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ನಲವತ್ತ ನಾಲ್ಕನೇ ತಿದ್ದುಪಡಿಯ ಮೂಲಕ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಿದ್ದಾರೆ ಅನ್ನೋದು ಸೊ ರೈಟ್ ಆನ್ಸರ್ ಈಸ್ ಬಿ ಈಗ ನಲವತ್ತೆರಡನೇ ತಿದ್ದುಪಡಿಗೆ ಬರೋಣ ಸ್ನೇಹಿತರೆ ನಲವತ್ತೆರಡನೇ ತಿದ್ದುಪಡಿ ಭಾರತ ದೇಶದ ಸಂವಿಧಾನಕ್ಕೆ ನಡೆದಿರುವಂಥ ಅತ್ಯಂತ ದೊಡ್ಡ ತಿದ್ದುಪಡಿ ನಲವತ್ತ ಎರಡನೇ ತಿದ್ದುಪಡಿ ಯಾರ ಕಾಲದಲ್ಲಿ ನಡೀತು ಶ್ರೀಮತಿ ಇಂದಿರಾ ಗಾಂಧಿಯವರ ಕಾಲದಲ್ಲಿ ನಡೀತು ಇಂದಿರಾ ಗಾಂಧಿಯವರ ಕಾಲದಲ್ಲಿ ನಡೀತು ಯಾವಾಗ ನಡೀತು ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿಯಲ್ಲಿ ನಡೀತು ಸೊ ಈ ಈ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿಯಲ್ಲಿ ನಡೀತು ಈ ತಿದ್ದುಪಡಿ ನಡೆದು ಸಾಕಷ್ಟು ವಿಷಯಗಳಿಗೆ ತಿದ್ದುಪಡಿ ಆಗುತ್ತೆ ಸಾಕಷ್ಟು ವಿಷಯಗಳು ಹೊಸದಾಗಿ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡ್ತೀವಿ ಪ್ರಸ್ತಾವನೆಗೆ ತಿದ್ದುಪಡಿ ಮಾಡ್ತೀವಿ ಲೋಕಸಭೆಯ ಅವಧಿಯನ್ನು ಒಂದು ವರ್ಷ ಎಕ್ಸ್ಟೆಂಡ್ ಮಾಡ್ತಾರೆ ಈ ತಿದ್ದುಪಡಿಯ ಮೂಲಕ ಬಟ್ ಮೊರಾರ್ಜಿ ದೇಸಾಯಿ ಸರ್ಕಾರ ನಲವತ್ನಾಲ್ಕನೇ ತಿದ್ದುಪಡಿಯ ಮೂಲಕ ಅದನ್ನು ಮತ್ತೆ ಒಂದು ವರ್ಷ ಕಡಿಮೆ ಮಾಡುತ್ತೆ ಅದು ಆರು ವರ್ಷ ಅಂತೇಳಿ ಮಾಡಿತ್ತು ಅದು ಐದು ವರ್ಷ ಅಂತೇಳಿ ಮಾಡುತ್ತೆ ಅಂದರೆ ಲೋಕಸಭೆ ಅವಧಿಯನ್ನು ಆರು ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡಿತ್ತು ಅದನ್ನು ಐದು ವರ್ಷಕ್ಕೆ ಕಡಿಮೆ ಮಾಡುತ್ತೆ ಮೊರಾರ್ಜಿ ದೇಸಾಯಿ ಸರ್ಕಾರ ಸೊ ಹೀಗೆ ಎಪ್ಪತ್ತಾರನೇ ತಿದ್ದುಪಡಿ ಭಾರತ ದೇಶದ ಸಂವಿಧಾನಕ್ಕೆ ಸಾರಿ ಎಪ್ಪತ್ತು ನಲವತ್ತೆರಡನೇ ತಿದ್ದುಪಡಿ ನಲವತ್ತ ಎರಡನೇ ತಿದ್ದುಪಡಿ ಭಾರತ ದೇಶದ ಸಂವಿಧಾನಕ್ಕೆ ನಡೆದಿರುವಂಥ ಅತ್ಯಂತ ದೊಡ್ಡ ತಿದ್ದುಪಡಿ ಓಕೆ ಎರಡನೇ ಅತ್ಯಂತ ದೊಡ್ಡ ತಿದ್ದುಪಡಿ ನಲವತ್ನಾಲ್ಕನೇ ತಿದ್ದುಪಡಿ ಈಗ ಇಲ್ಲಿ ನಲವತ್ತೆರಡನೇ ತಿದ್ದುಪಡಿ ಏನಿದೆಯಲ್ಲ ಇದನ್ನು ಸಂವಿಧಾನ ಕೆಲವಾರು ಸಂದರ್ಭದಲ್ಲಿ ನಿಮಗೆ ಪ್ರಶ್ನೆ ಕೇಳ್ತಿರ್ತಾನೆ ಸಂವಿಧಾನ ಪುಟ್ಟ ಸಂವಿಧಾನ ಕಿರು ಸಂವಿಧಾನ ಈ ರೀತಿಯಾಗಿ ಕೇಳಬಹುದು ನಿಮಗೆ ಸೊ ಹಾಗಾಗಿ ನಲವತ್ತೆರಡನೇ ತಿದ್ದುಪಡಿನ ಓದ್ಕೊಳ್ಳೋದು ಬಹಳಷ್ಟು ಉತ್ತಮ ಇದನ್ನು ಸಹ ಕಾನ್ಸಂಟ್ರೇಟ್ ಮಾಡಿ ಆಮೇಲೆ ಆರನೇ ತಿದ್ದುಪಡಿ ಎಂಬತ್ತ ಆರನೇ ತಿದ್ದುಪಡಿ ನಿಮಗೆ ಗೊತ್ತಿರಲಿ ಆರನೇ ತಿದ್ದುಪಡಿಯ ವಿಶೇಷತೆ ಏನು ಅಂತ ಹೇಳಿದ್ರೆ ಎಂಬತ್ತಾರನೇ ತಿದ್ದುಪಡಿ ವಿಶೇಷತೆ ಏನು ಅಂತ ಹೇಳಿದ್ರೆ ಸ್ನೇಹಿತರೆ ಈಗ ನಲವತ್ತ್ನಾಲ್ಕನೇ ತಿದ್ದುಪಡಿ ರೈಟ್ ಆನ್ಸರ್ ಅಂತ ಹೇಳಿಬಿಟ್ಟಿದ್ದೀವಿ ಆಲ್ರೆಡಿ ಎಂಬತ್ತಾರನೇ ತಿದ್ದುಪಡಿ ನೋಡಿರಿ ಎಂಬತ್ತಾರನೇ ತಿದ್ದುಪಡಿ ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಇದು ನಡೀತು ಸನ್ಮಾನ್ಯ ವಾಜಪೇಯಿ ಅವರು ಪ್ರಧಾನಮಂತ್ರಿ ಸನ್ಮಾನ್ಯ ವಾಜಪೇಯಿ ಅವರು ಪ್ರಧಾನಮಂತ್ರಿ ಸೊ ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಈ ತಿದ್ದುಪಡಿ ನಡೆಯುತ್ತೆ ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಎಂಬತ್ತಾರನೇ ತಿದ್ದುಪಡಿ ನಡೆಯುತ್ತೆ ನಡೆದು ನಡೆದು ಈ ತಿದ್ದುಪಡಿಯ ಮೂಲಕ ಈ ತಿದ್ದುಪಡಿಯ ಮೂಲಕ ನಾವು ಎರಡು ಅಂಶಗಳ ಸೇರ್ಪಡೆ ಮಾಡ್ತೀವಿ ಎರಡು ಅಂಶಗಳ ಸೇರ್ಪಡೆ ಯಾವ ಎರಡು ಅಂಶಗಳು ನೋಡಿರಿ ಇಪ್ಪತ್ತೊಂದು ಎ ವಿಧಿ ಅಂತೇಳಿ ಒಂದು ಉಪಮೂಲಭೂತ ಹಕ್ಕನ್ನು ಸೇರ್ಪಡೆ ಮಾಡ್ತೀವಿ ಉಪಮೂಲಭೂತ ಹಕ್ಕು ಅಂತೇಳಿ ಕರಿತೀವಿ ಇಪ್ಪತ್ತೊಂದು ಎ ವಿಧಿಯು ಶೈಕ್ಷಣಿಕ ಹಕ್ಕನ್ನು ಒಳಗೊಂಡಿದೆ ಇವಾಗ ಇಪ್ಪತ್ತೊಂದು ಎ ವಿಧಿ ಇದು ಶೈಕ್ಷಣಿಕ ಹಕ್ಕನ್ನು ಒಳಗೊಂಡಿದೆ ಶೈಕ್ಷಣಿಕ ಹಕ್ಕನ್ನು ಒಳಗೊಂಡಿರತಕ್ಕಂಥದ್ದು ವಾನ್ ಇನ್ನು ಎಂಬತ್ತಾರನೇ ತಿದ್ದುಪಡಿಯ ಮೂಲಕನೇ ನಾವೇನು ಮಾಡಿದ್ದೀವಿ ಐವತ್ತ ಒಂದು ಎ ಕೆ ವಿಧಿಯನ್ನು ಸೇರ್ಪಡೆ ಮಾಡಿದ್ದೀವಿ ಐವತ್ತೊಂದು ಎ ಕೆ ವಿಧಿ ಆರರಿಂದ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಿಸಬೇಕಾಗಿರುವುದು ಪೋಷಕರ ಅಥವಾ ಪಾಲಕರ ಆದ್ಯ ಕರ್ತವ್ಯ ಅಂಥೇಳಿ ನಾವು ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನು ಸೇರ್ಪಡೆ ಮಾಡ್ತೀವಿ ಎಷ್ಟನೇ ಮೂಲಭೂತ ಕರ್ತವ್ಯ ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನು ಸೇರ್ಪಡೆ ಮಾಡ್ತೀವಿ ಸೊ ಎಂಬತ್ತಾರನೇ ತಿದ್ದುಪಡಿಯೂ ಕೂಡ ಈಗ ನಾನು ಏನು ಹೇಳಿದ್ದೆಲ್ಲ ಇಂಪಾರ್ಟೆಂಟೆ ಸ್ನೇಹಿತರೆ ದಯವಿಟ್ಟು ಮರಿಬೇಡಿ ಚೆನ್ನಾಗಿ ತಿಳ್ಕೊಳ್ಳಿ ಓಕೆ ಎಷ್ಟರಲ್ಲಿ ನಡೀತು ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ನಡೀತು ಯಾವ ಎಷ್ಟನೇ ತಿದ್ದುಪಡಿ ಎಂಬತ್ತಾರನೇ ತಿದ್ದುಪಡಿ ಯಾರು ಪ್ರಧಾನಮಂತ್ರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಇಪ್ಪತ್ತೊಂದು ಎ ವಿಧಿಯಲ್ಲಿ ಯಾವ ಅಂಶವನ್ನು ಸೇರಿಸ್ತೀವಿ ಶೈಕ್ಷಣಿಕ ಹಕ್ಕು ಅಂತೇಳಿ ಸೇರಿಸ್ತೀವಿ ಇದನ್ನು ಉಪಮೂಲಭೂತ ಹಕ್ಕು ಅಂತೇಳಿ ಘೋಷಣೆ ಮಾಡಿದ್ದಾರೆ ಸೊ ಆರರಿಂದ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಅನ್ನೋದು ಒಂದು ಶೈಕ್ಷಣಿಕ ಹಕ್ಕು ಆಮೇಲೆ ಎಂಬತ್ತಾರನೇ ತಿದ್ದುಪಡಿಯ ಮೂಲಕ ಐವತ್ತೊಂದು ಎ ಕೆ ವಿಧಿಯಲ್ಲಿ ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನು ಸೇರ್ಪಡೆ ಮಾಡಿದ್ದೀವಿ ಎಷ್ಟನೇದು ಹನ್ನೊಂದನೇ ಮೂಲಭೂತ ಕರ್ತವ್ಯನ ಸೇರ್ಪಡೆ ಮಾಡಿದ್ದೀವಿ ಆರರಿಂದ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಿಸಬೇಕಾಗಿರುವುದು ಪೋಷಕರ ಅಥವಾ ಪಾಲಕರ ಆದ್ಯ ಕರ್ತವ್ಯ ಅಂಥೇಳಿ ಕರೆದಿದ್ದೀವಿ ಓಕೆನಾ ಇದು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಅಂಶ ನೆಕ್ಸ್ಟ್ ಇನ್ನು ನೋಡೋದಾದರೆ ಇನ್ನು ನೋಡೋದಾದರೆ ನಾವು ಸೊ ಏನು ನೋಡ್ಬೋದು ನೋಡಿ ಈಗ ನಾವು ಇದನ್ನು ನೋಡೋದಾದರೆ ಬಿ ರೈಟ್ ಆನ್ಸರ್ ಇರಲಿ ಬಿ ಅನ್ನೋದು ರೈಟ್ ಆನ್ಸರ್ ಇರಲಿ ನಿಮಗೆ ಗೊತ್ತಿರಲಿ ಓಕೆ ಬಿ ರೈಟ್ ಆನ್ಸರ್ ಈಗ ನಾಲ್ಕನೇ ತಿದ್ದುಪಡಿ ರೈಟ್ ಆನ್ಸರ್ ಇನ್ನು ಡಿ ಈ ಆಪ್ಷನ್ ಬಗ್ಗೆ ನೋಡೋಣ ಒಂದನೇ ತಿದ್ದುಪಡಿ ಭಾರತ ದೇಶದ ಸಂವಿಧಾನಕ್ಕೆ ಜವಾಹರ್ಲಾಲ್ ನೆಹರೂರವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಸೊ ಒಂದನೇ ತಿದ್ದುಪಡಿ ನಡೆಯುತ್ತೆ ಈ ಒಂದನೇ ತಿದ್ದುಪಡಿ ಸಾವಿರದ ಒಂಬೈನೂರ ಐವತ್ತ ಒಂದು ಜೂನ್ ಹದಿನೆಂಟನೇ ತಾರೀಕಿನಿಂದ ಇದು ಜಾರಿಗೊಳ್ಳುತ್ತೆ ಸ್ನೇಹಿತರೆ ಜಾರಿಗೊಳ್ಳುತ್ತೆ ಇದು ಏನು ಹೇಳುತ್ತೆ ಭಾರತ ದೇಶದ ಸಂವಿಧಾನಕ್ಕೆ ಒಂಬತ್ತನೇ ಅನುಸೂಚಿಯ ಸೇರ್ಪಡೆ ಮಾಡಿದಂಥ ತಿದ್ದುಪಡಿ ಒಂಬತ್ತನೇ ಅನುಸೂಚಿಯ ಸೇರ್ಪಡೆ ಮಾಡಿದಂಥ ತಿದ್ದುಪಡಿ ಸೊ ಒಂಬತ್ತನೇ ಅನುಸೂಚಿಯನ್ನು ಇದು ಸೇರ್ಪಡೆ ಮಾಡುತ್ತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಒಂಬತ್ತನೇ ಅನುಸೂಚಿಯ ಸೇರ್ಪಡೆ ಮಾಡುತ್ತೆ ಒಂಬತ್ತನೇ ಅನುಸೂಚಿ ಏನು ಹೇಳುತ್ತೆ ಭೂ ಸುಧಾರಣೆ ಮತ್ತು ಜಮೀನ್ದಾರಿ ಪದ್ಧತಿಯ ನಿರ್ಮೂಲನೆ ಬಗ್ಗೆ ಹೇಳುತ್ತೆ ಭೂ ಸುಧಾರಣೆ ಮತ್ತು ಜಮೀನ್ದಾರಿ ಪದ್ಧತಿಯ ನಿರ್ಮೂಲನೆ ಬಗ್ಗೆ ಹೇಳುತ್ತೆ ಅನ್ನೋದು ಓಕೆನಾ ಸೊ ರೈಟ್ ಆನ್ಸರ್ ಏನಪ್ಪ ಇದಕ್ಕೆ ಇದು ನಲವತ್ತು ನಾಲ್ಕನೇ ತಿದ್ದುಪಡಿ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ ರೈಟ್ ನೆಕ್ಸ್ಟ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಸಂವಿಧಾನದಿಂದ ಈ ಸಂವಿಧಾನದಿಂದ ತೆಗೆದು ಸಂವಿಧಾನ ಅಂದರೆ ಈ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ ಅಂಥೇಳಿ ಯಾವ ತೆಗೆದುಕೊಳ್ಳಲಾಗಿದೆ ಅಂದರೆ ಎರವಲು ಯಾವ ದೇಶದಿಂದ ನಾವು ಪಡ್ಕೊಂಡಿದ್ದೀವಿ ಎಂಬತಕ್ಕಂಥದ್ದು ಸ್ನೇಹಿತರೆ ಇದಕ್ಕೆ ಅಮೇರಿಕಾ ಅಂತೂ ಅಲ್ಲ ಅಮೇರಿಕಾ ಅಂತೂ ಅಲ್ಲ ಇನ್ನು ಬಿ ಬ್ರಿಟನ್ ಬ್ರಿಟಿಷ್ ಇದೂ ಅಲ್ಲ ಇನ್ನು ರಷ್ಯಾನೂ ಅಲ್ಲ ಸೊ ಐರ್ಲ್ಯಾಂಡ್ ಇಸ್ ದ ರೈಟ್ ಆನ್ಸರ್ ಇದಂತೂ ಸಾಕಷ್ಟು ಬಾರಿ ಎಕ್ಸಾಮ್ಸಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಬರ್ತಾನೆ ಇರುತ್ತೆ ಕೂಡ ಬರ್ತಾನೆ ಇರುತ್ತೆ ಇವತ್ತು ಐರ್ಲ್ಯಾಂಡಿಂದ ನಾವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಷ್ಟೇ ಅಲ್ಲ ರಾಜ್ಯಸಭೆಗೆ ನಾಮಕರಣ ಪ್ರಕ್ರಿಯೆಯೂ ಏನು ನಾಮಕರಣ ಮಾಡ್ತೀವಿ ನಾವು ಹೌದಾ ರಾಷ್ಟ್ರಪತಿಗಳು ಹನ್ನೆರಡು ಜನರನ್ನು ನಾಮಕರಣ ಮಾಡ್ತಾರೆ ರಾಜ್ಯಸಭೆಗೆ ಹೌದಲ್ಲ ಸೊ ಇಂತಹ ರಾಜ್ಯಸಭೆಗೆ ನಾಮಕರಣ ಪ್ರಕ್ರಿಯೆಯನ್ನು ನಾವು ಎರವಲು ಪಡ್ಕೊಂಡಿರೋದು ಅದೇ ಐರ್ಲ್ಯಾಂಡಿಂದ ಜೊತೆಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ನಾವು ಎರವಲ್ ಪಡ್ಕೊಂಡಿರ್ತಕ್ಕಂಥದ್ದು ಎಲ್ಲಿಂದ ಪಡ್ಕೊಂಡಿದ್ದೀವಿ ಐರ್ಲೆಂಡಿಂದನೇ ಪಡ್ಕೊಂಡಿದ್ದೀವಿ ಹಾಗಾದರೆ ಅಮೇರಿಕಾದಿಂದ ಏನನ್ನು ಪಡ್ಕೊಂಡಿದ್ದೀವಿ ಅಮೇರಿಕಾದಿಂದ ಸಾಕಷ್ಟು ವಿಷಯಗಳನ್ನು ಪಡ್ಕೊಂಡಿದ್ದೀವಿ ಸ್ನೇಹಿತರೆ ಅಮೇರಿಕಾದಿಂದ ಪ್ರಸ್ತಾವನೆಯನ್ನು ಪಡ್ಕೊಂಡಿದ್ದೀವಿ ಅಮೇರಿಕಾದಿಂದ ಲಿಖಿತ ಸಂವಿಧಾನವನ್ನು ಪಡ್ಕೊಂಡಿದ್ದೀವಿ ಮೂಲಭೂತ ಹಕ್ಕುಗಳನ್ನು ಪಡ್ಕೊಂಡಿದ್ದೀವಿ ಆಮೇಲೆ ನ್ಯಾಯಾಂಗ ವಿಮರ್ಶೆ ನ್ಯಾಯಿಕ ವಿಮರ್ಶೆ ಅಂತಕ್ಕಂಥ ಪರಿಕಲ್ಪನೆಯನ್ನು ಪಡ್ಕೊಂಡಿದ್ದೀವಿ ಅದರ ಜೊತೆಗೆ ಉಪರಾಷ್ಟ್ರಪತಿ ಹುದ್ದೆ ಪಡ್ಕೊಂಡಿದ್ದೀವಿ ಹೀಗೆ ಸಾಕಷ್ಟು ವಿಷಯಗಳನ್ನು ನಾವು ಎಲ್ಲಿಂದ ಪಡ್ಕೊಂಡಿದ್ದೀವಿ ನಾವು ಪ್ರಸ್ತಾವನೆಯಿಂದ ಪಡ್ಕೊ ಅಂದರೆ ಅಮೆರಿಕ ಸಂವಿಧಾನದಿಂದ ಪಡ್ಕೊಂಡಿದ್ದೀವಿ ಎಂಬತಕ್ಕಂಥದ್ದು ಇನ್ನು ಬ್ರಿಟನ್ನಿಂದ ಇವತ್ತು ನಮ್ಮಲ್ಲಿ ಒಂದು ಆಡಳಿತ ವ್ಯವಸ್ಥೆ ಸಂಸದೀಯ ಮಾದರಿಯ ಸರ್ಕಾರ ಪದ್ಧತಿ ಅಂತ ಹೇಳಿ ಕರಿತೀವಿ ಇವತ್ತು ಇಂಡಿಯಾ ಪಾರ್ಲಿಮೆಂಟ್ರಿ ಪದ್ಧತಿನ ಹೊಂದಿದೆ ಈ ಪಾರ್ಲಿಮೆಂಟ್ರಿ ಪದ್ಧತಿ ಸಂಪೂರ್ಣವಾಗಿ ಅದರ ಕಾಪಿನ ನಾವು ಪಡ್ಕೊಂಡಿರೋದು ಸಂಪೂರ್ಣವಾಗಿ ಅದನ್ನು ಕಾಪಿ ಮಾಡಿದ್ದೀವಿ ಯಾವುದನ್ನು ಸಂಸದೀಯ ಮಾದರಿಯ ಸರ್ಕಾರ ಪದ್ಧತಿಯನ್ನು ಸಂಸದೀಯ ಮಾದರಿಯ ಸರ್ಕಾರ ಪದ್ಧತಿಯನ್ನು ಭಾರತ ದೇಶ ಪಡೆದುಕೊಂಡಿರುವುದು ಎಲ್ಲಿಂದ ಪಡ್ಕೊಂಡಿದೆ ಅದು ಬ್ರಿಟನ್ನಿಂದ ಪಡ್ಕೊಂಡಿದೆ ಅದರ ಜೊತೆಗೆ ಏಕಪೌರತ್ವ ಪದ್ಧತಿ ಬ್ರಿಟನ್ನಿಂದ ಪಡ್ಕೊಂಡಿದ್ದೀವಿ ಕಾನೂನಿನ ಆಧಿಪತ್ಯ ಬ್ರಿಟನ್ನಿಂದ ಪಡ್ಕೊಂಡಿದ್ದೀವಿ ಪ್ರಧಾನಮಂತ್ರಿ ಹುದ್ದೆ ಲೋಕಸಭೆ ಸಭಾಪತಿ ಆಗಿರ್ಬೋದು ಸ್ನೇಹಿತರೆ ಇನ್ನು ಉಳಿದಿ ಉಳಿದಂಗೆ ನೋಡೋದಾದರೆ ರಾಷ್ಟ್ರಪತಿಯವರು ರಾಷ್ಟ್ರದ ಮುಖ್ಯಸ್ಥ ಇಂಥ ಎಲ್ಲ ಪರಿಕಲ್ಪನೆಗಳನ್ನು ನಾವು ಪಡ್ಕೊಂಡಿರ್ತಕ್ಕಂಥದ್ದು ಸೊ ಬ್ರಿಟನ್ ಬ್ರಿಟನ್ ಸಂವಿಧಾನದಿಂದ ಬ್ರಿಟನ್ನಿಂದ ಬ್ರಿಟನ್ನಿಂದ ಆಮೇಲೆ ರಷ್ಯಾ ರಷ್ಯಾ ಅಂತೂ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ರಷ್ಯಾ ದೇಶದಿಂದ ನೋಡಿರಿ ರಷ್ಯಾ ದೇಶದಲ್ಲಿ ಸಾವಿರದ ಒಂಬೈನೂರ ಹದಿನೇಳನೇ ಇಸ್ವಿಯಲ್ಲಿ ಸಾವಿರದ ಒಂಬೈನೂರ ಹದಿನೇಳನೇ ಇಸ್ವಿಯಲ್ಲಿ ರಷ್ಯಾದಲ್ಲಿ ಒಂದು ಕ್ರಾಂತಿ ನಡೆಯುತ್ತೆ ಅಲ್ಲಿನ ಜಾರ್ ದೊರೆಗಳ ವಿರುದ್ಧ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಪರಿಕಲ್ಪನೆಯನ್ನು ಮುಂದಿಟ್ಟುಕೊಂಡು ಅಲ್ಲಿ ಜಾರ್ ದೊರೆಗಳ ವಿರುದ್ಧ ಒಂದು ಕ್ರಾಂತಿ ನಡೆಯುತ್ತೆ ಇದನ್ನು ನಾವು ರಷ್ಯಾ ಕ್ರಾಂತಿ ಅಂತ ಹೇಳಿ ಕರಿತೀವಿ ಏನಂತ ಕರಿತೀವಿ ರಷ್ಯಾ ಕ್ರಾಂತಿ ಅಂತ ಹೇಳಿ ಕರಿತೀವಿ ಸೊ ಈ ರಷ್ಯಾದಿಂದ ನಾವು ನಾವು ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ರಾಜಕೀಯ ನ್ಯಾಯ ಅಂಥೇಳಿ ಮೂರು ರೀತಿಯ ನ್ಯಾಯ ಪರಿಕಲ್ಪನೆಯನ್ನು ಪಡ್ಕೊಂಡಿದ್ದೀವಿ ಅದರ ಜೊತೆಗೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಏನಪ್ಪಾ ಹೇಳಿದ್ರೆ ಇಲ್ಲಿ ರಷ್ಯಾದಿಂದ ಮೂಲಭೂತ ಕರ್ತವ್ಯಗಳನ್ನು ಸಹ ನಾವು ಏರವಲ್ಪಡ್ಕೊಂಡಿದ್ದೀವಿ ಮೂಲಭೂತ ಕರ್ತವ್ಯಗಳನ್ನು ಸಹ ನಾವು ಏರವಲ್ಪಡ್ಕೊಂಡಿದ್ದೀವಿ ಒಂದು ಕ್ವಶನಿಗೆ ನಾಲ್ಕು ಆಪ್ಷನನ್ನು ಹೇಳಿದ್ದೀನಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದರಲ್ಲಿ ಒಂದು ಪ್ರಶ್ನೆ ಬರುವ ಸಂಭವನೀಯತೆ ಇದೆ ಮುಂದೋಗುಣ ರೈಟ್ ಸೊ ಹಾಗಾದರೆ ರೈಟ್ ಆನ್ಸರ್ ಅನ್ನೋದು ಐರ್ಲ್ಯಾಂಡ್ ರೈಟ್ ಆನ್ಸರ್ ಅನ್ನೋದು ಐರ್ಲ್ಯಾಂಡ್ ಆಗುತ್ತೆ ನೆಕ್ಸ್ಟ್ ಭಾರತದ ಸಂವಿಧಾನದ ಡ್ಯಾಶ್ ಅನುಚ್ಛೇದವು ಅಸ್ಪೃಶ್ಯತೆಯನ್ನು ತೆಗೆದುಹಾಕಿದೆ ಅಸ್ಪೃಶ್ಯತೆ ಅಸ್ಪೃಶ್ಯತೆ ಅನ್ಟಚಬಿಲಿಟಿ ಅಂತ ಹೇಳಿ ಕರಿತೀವಿ ಏನಂತ ಕರಿತೀವಿ ಅನ್ಟಚಬಿಲಿಟಿ ಅಸ್ಪೃಶ್ಯತೆಯನ್ನು ತೆಗೆದುಹಾಕಿದೆ ಅಸ್ಪೃಶ್ಯತೆಯನ್ನು ತೆಗೆದುಹಾಕಿದೆ ಸ್ನೇಹಿತರೆ ಭಾರತ ದೇಶದ ಸಂವಿಧಾನದಲ್ಲಿ ಇವತ್ತು ಹದಿನೇಳನೇ ಆರ್ಟಿಕಲ್ ಅಸ್ಪೃಶ್ಯತೆಯನ್ನು ತೆಗೆದುಹಾಕುತ್ತೆ ಅಸ್ಪೃಶ್ಯತೆ ಇವತ್ತು ಕಾನ್ಸ್ಟಿಟ್ಯೂಷನಲ್ಲಿ ಅಸ್ಪೃಶ್ಯತೆ ವಿರೋಧ ಮಾಡಲಿಕ್ಕೆ ಇರುವಂಥ ಒಂದು ಆರ್ಟಿಕಲ್ ಅದು ಹದಿನೇಳನೇ ಆರ್ಟಿಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವತ್ತು ಅಸ್ಪೃಶ್ಯತೆ ಎಂಬತಕ್ಕಂಥ ಪದ ಇದು ತೆಗೆದುಹಾಕಲಿಕ್ಕೆ ಮೇಯ್ನ್ ಕಾರಣಕರ್ತರು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಹದಿನೇಳನೇ ಆರ್ಟಿಕಲ್ ಇವತ್ತು ಸೇರ್ಪಡೆ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಮೇಯ್ನ್ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅಸ್ಪೃಶ್ಯತೆ ಸರಿ ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸೊ ಸೊ ರೈಟ್ ಆನ್ಸರ್ ಈಸ್ ಹದಿನೇಳು ಹದಿನೇಳು ಮುಂಚೆ ಆ್ಯಕ್ಚುಲಿ ಅಸ್ಪೃಶ್ಯತೆ ಯಾವನೇ ಒಬ್ಬ ವ್ಯಕ್ತಿಯನ್ನು ಯಾವನೇ ಒಬ್ಬ ವ್ಯಕ್ತಿಯನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಯಾವನೇ ಒಬ್ಬ ವ್ಯಕ್ತಿನ ಸಾರ್ವಜನಿಕ ಸ್ಥಳಗಳಲ್ಲಿ ನಿಂದಿಸುವಂಥ ಅವಮಾನಿಸುವಂಥ ಪ್ರಕ್ರಿಯೆನ ನಾವು ಅಸ್ಪೃಶ್ಯತೆ ಅಂಥೇಳಿ ಕರಿತೀವಿ ಅಸ್ಪೃಶ್ಯತೆ ಅಂಥೇಳಿ ಕರಿತೀವಿ ಇದಕ್ಕಾಗಿ ಸಾವಿರದ ಒಂಬೈನೂರ ಐವತ್ತ ಐದನೇ ಇಸ್ವಿಯಲ್ಲಿ ನೆಹರೂರವರ ಸರ್ಕಾರ ಒಂದು ಅಸ್ಪೃಶ್ಯತೆ ನಿರ್ಮೂಲನಾ ಕಾಯ್ದೆ ಅಂತೇಳಿ ಫಸ್ಟ್ ಸ್ಟಾರ್ಟಿಂಗ್ ಮಾಡುತ್ತೆ ಅದನ್ನು ಅವರು ಏನು ಮಾಡ್ತಾರೆ ಮರುನಾಮಕರಣ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತೈದರ ನಾಗರಿಕ ಹಿತರಕ್ಷಣಾ ಕಾಯ್ದೆ ಅಂಥೇಳಿ ಇದು ಅವರ ಸರ್ಕಾರ ಮಾಡುತ್ತೆ ಮಾಡುತ್ತೆ ಸೊ ಸಾವಿರದ ಒಂಬೈನೂರ ಐವತ್ತೈದರ ನಾಗರಿಕ ಹಿತರಕ್ಷಣಾ ಕಾಯ್ದೆ ಅಂಥೇಳಿ ಇವಾಗ ಮರುನಾಮಕರಣ ಆಗಿದೆ ಸ್ನೇಹಿತರೆ ಇದು ನಿಮಗೆ ಗೊತ್ತಿರಲಿ ಆಮೇಲೆ ಇನ್ನು ಉಳ್ದಂಗೆ ನಾವು ನೋಡೋದಾದರೆ ಈಗ ರೈಟ್ ಆನ್ಸರು ಹದಿನೇಳು ನೋಡ್ಕೊಂಡ್ವಿ ಇನ್ನು ಹದಿನಾಲ್ಕನೇದು ಒಂದು ಬರ್ತೀನಿ ಹದಿನಾಲ್ಕನೇದು ಸಮಾನತೆ ಬಗ್ಗೆ ಹೇಳುತ್ತೆ ಸಮಾನತೆ ಹಕ್ಕಿ ಅಂದರೆ ಹದಿನಾಲ್ಕನೇ ವಿಧಿ ಸಮಾನತೆ ಬಗ್ಗೆ ಹೇಳ್ತದೆ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಮತ್ತು ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರನ್ನೂ ಸಮಾನ ರಕ್ಷಣೆ ಮಾಡುತ್ತೆ ಈ ಈ ಅಡಿಯಲ್ಲಿ ರೈಟ್ ಆಮೇಲೆ ಇನ್ನು ಉಳ್ದಂಗೆ ನಾವು ಹದಿನಾರನೇ ವಿಧಿ ಉದ್ಯೋಗವನ್ನು ಪಡೆಯುವಲ್ಲಿ ಸಮಾನತೆಯನ್ನು ಕಲ್ಪಿಸ್ಕೊಡ್ಬೇಕು ಅಂತ ಹೇಳುತ್ತೆ ಒಬ್ಬ ವ್ಯಕ್ತಿಯ ಯೋಗ್ಯತೆ ಮತ್ತು ಅರ್ಹತೆಯನ್ನು ಆಧರಿಸಿ ಒಬ್ಬ ವ್ಯಕ್ತಿಯ ಯೋಗ್ಯತೆ ಮತ್ತು ಅರ್ಹತೆಯನ್ನು ಆಧರಿಸಿ ಆ ವ್ಯಕ್ತಿಗೆ ಉದ್ಯೋಗದಲ್ಲಿ ಸಮಾನತೆಯನ್ನು ಕಲ್ಪಿಸ್ಕೊಡ್ಬೇಕು ಅಂತೇಳಿ ಹೇಳುತ್ತೆ ಹದಿನಾರನೇ ವಿಧಿ ಇನ್ನು ಹತ್ತೊಂಬತ್ತನೇ ವಿಧಿ ಹತ್ತೊಂಬತ್ತನೇ ಅಡಿಯಲ್ಲಿ ಆರು ರೀತಿಯ ಸ್ವಾತಂತ್ರ್ಯಗಳನ್ನು ನೋಡ್ತೀವಿ ಸ್ನೇಹಿತರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಶಾಂತಿಯುತವಾಗಿ ಹಾಗೂ ನಿರಾಯುಧವಾಗಿ ಸಭೆ ಸಮಾರಂಭಗಳನ್ನು ನಡೆಸುವಂಥ ಸ್ವಾತಂತ್ರ್ಯ ಅದಾದಮೇಲೆ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳುವಂಥ ಸ್ವಾತಂತ್ರ್ಯ ಅದಾದ ಮೇಲೆ ನೆಕ್ಸ್ಟು ದೇಶದಾದ್ಯಂತ ಎಲ್ಲೆಡೆ ಸಂಚರಿಸುವಂಥ ಸ್ವಾತಂತ್ರ್ಯ ದೇಶದಾದ್ಯಂತ ಎಲ್ಲೆಡೆ ವಾಸಿಸುವ ಸ್ವಾತಂತ್ರ್ಯ ಹಾಗೂ ಯಾವನೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ವ್ಯಾಪಾರ ವೃತ್ತಿಯನ್ನು ಕೈಗೊಳ್ಳುವಂಥ ಸ್ವಾತಂತ್ರ್ಯ ಹೀಗೆ ನಮ್ಮ ಸಂವಿಧಾನದಲ್ಲಿ ನಾವು ಆರು ರೀತಿಯ ಸ್ವಾತಂತ್ರ್ಯಗಳನ್ನು ಈ ಕೊಟ್ ಈಗಿರೋದನ್ನು ನಾವು ನೋಡ್ತೀವಿ ಮುಂಚೆ ಏಳು ಸ್ವಾತಂತ್ರ್ಯಗಳಿದ್ದವು ಏಳು ಸ್ವಾತಂತ್ರ್ಯಗಳು ಅಂದರೆ ಹತ್ತೊಂಬತ್ತು ಎಫ್ ವಿಧಿಯಲ್ಲಿ ಹತ್ತೊಂಬತ್ತು ಎಫ್ ವಿಧಿಯಲ್ಲಿ ಹತ್ತೊಂಬತ್ತು ಎಫ್ ವಿಧಿಯಲ್ಲಿ ಆಸ್ತಿಯ ಸ್ವಾತಂತ್ರ್ಯ ಅಂಥೇಳಿ ಇತ್ತು ಸ್ನೇಹಿತರೆ ಆಸ್ತಿಯ ಸ್ವಾತಂತ್ರ್ಯ ಅಂಥೇಳಿ ಅದನ್ನು ಇದೇ ನಲವತ್ತ ನಾಲ್ಕನೇ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟನೇ ಇಸ್ವಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ಮೊರಾರ್ಜಿ ದೇಸಾಯಿ ನೇತೃತ್ವದ ಸರ್ಕಾರ ಹತ್ತೊಂಬತ್ತು ಎಫ್ ವಿಧಿಯಲ್ಲಿನ ಆಸ್ತಿಯ ಸ್ವಾತಂತ್ರ್ಯವನ್ನು ತೆಗೆದುಹಾಕಿದೆ ಇದು ಮುಂಚೆ ಮೂಲಭೂತ ಸ್ವಾತಂತ್ರ್ಯ ಆಗಿತ್ತು ಇವಾಗ ಮೂಲಭೂತ ಸ್ವಾತಂತ್ರ್ಯ ಅಲ್ಲ ಇದನ್ನು ತೆಗೆದುಹಾಕಿದ್ದಾರೆ ಓಕೆ ಇದು ಹತ್ತೊಂಬತ್ತನೇ ವಿಧಿಗೆ ಸಂಬಂಧಪಟ್ಟಂತೆ ಸೊ ಹದಿನಾಲ್ಕು ಸಮಾನತೆ ಹದಿನಾರು ಉದ್ಯೋಗದಲ್ಲಿ ಸಮಾನತೆ ಹತ್ತೊಂಬತ್ತು ಸ್ವಾತಂತ್ರ್ಯದ ಬಗ್ಗೆ ಹೇಳುತ್ತೆ ಇನ್ನು ಹದಿನೇಳನೇದು ಅಸ್ಪೃಶ್ಯತೆ ನಿರ್ಮೂಲನೆ ಬಗ್ಗೆ ಸೊ ರೈಟ್ ಆನ್ಸರ್ ಈಸ್ ಹದಿನೇಳು ರೈಟ್ ಆನ್ಸರ್ ಈಸ್ ಹದಿನೇಳು ಓಕೆ ಮುಂದೋಗೋಣ ರೈಟ್ ನಮ್ಮ ಸಂವಿಧಾನದ ಯಾವ ವಿಧಿಯು ಶಾಲಾ ಪೂರ್ವದ ಅಂದರೆ ಬಾಲ್ಯ ಪೂರ್ವ ಆರು ವರ್ಷಕ್ಕಿಂತ ಕೆಳಗಿನ ಮಕ್ಕಳ ಶಿಕ್ಷಣದ ಮಹತ್ವವನ್ನು ತಿಳಿಸುತ್ತದೆ ಶಿಕ್ಷಣದ ಮಹತ್ವ ಆರು ವರ್ಷದಕ್ಕಿಂತ ಕೆಳಗಿನ ಮಕ್ಕಳ ಶಿಕ್ಷಣದ ಮಹತ್ವ ಸ್ನೇಹಿತರೆ ಡೈರೆಕ್ಟಾಗಿ ಆನ್ಸರ್ಗೆ ಬಂದುಬಿಡ್ತೀನಿ ನಲವತ್ತ ಐದನೇ ವಿಧಿ ನಲವತ್ತ ಐದನೇ ವಿಧಿ ನಮ್ಮ ಸಂವಿಧಾನದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ಅಂತೇಳಿ ಕರಿತೀವಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ನಲವತ್ತ ಐದನೇ ವಿಧಿಯ ಅಡಿಯಲ್ಲಿ ನಾವು ಆರು ವರ್ಷದ ಒಳಗಿನ ಮಕ್ಕಳ ಶಿಕ್ಷಣ ಮತ್ತು ರಕ್ಷಣೆ ಹಾಗೂ ಆರರಿಂದ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳುತ್ತೆ ನಲವತ್ತೈದನೇ ಆರ್ಟಿಕಲ್ ಓಕೆ ಸೊ ಆ ಬಾಲ್ಯಪೂರ್ವ ಅಂಥೇಳಿ ಕೊಟ್ಟಿರೋದ್ರಿಂದ ನಾವು ರೈಟ್ ಎಕ್ಸಾಕ್ಟ್ಲಿ ನಾವು ಹೇಳ್ಬೋದು ನಲವತ್ತೈದನೇ ವಿಧಿ ಅಂಥೇಳಿ ನಾವು ಎಕ್ಸಾಕ್ಟ್ಲಿ ಟಿಕ್ ಮಾಡ್ಬೋದು ಸೊ ರೈಟ್ ಆನ್ಸರ್ ನಲವತ್ತೈದು ಇನ್ನು ಆಪ್ಷನ್ ಎ ಕೊಟ್ಟಿದ್ದಾನೆ ಇಪ್ಪತ್ತೊಂದು ಎ ವಿಧಿ ನಾನು ಜಸ್ಟ್ ಹೇಳಿದೆ ಎಂಬತ್ತಾರನೇ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ನಮ್ಮ ಸಂವಿಧಾನಕ್ಕೆ ನಾವು ಇಲ್ಲಿ ಐವತ್ತೊಂದು ಎ ವಿಧಿ ಐವತ್ತೊಂದು ಎ ವಿಧಿ ಮತ್ತು ಸಾರಿ ಐವತ್ತೊಂದು ಸಾರಿ ಐವತ್ತೊಂದು ಎ ಕೆ ಆಗಬೇಕು ಐವತ್ತೊಂದು ಕೆ ವಿಧಿಯಲ್ಲಿ ಐವತ್ತೊಂದು ಕೆ ವಿಧಿಯಲ್ಲಿ ಐವತ್ತೊಂದು ಎ ಕೆ ಮತ್ತು ಇಪ್ಪತ್ತೊಂದು ಎ ಇವೆ ಎರಡೂ ವಿಧಿ ಆರರಿಂದ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳ ಶಿಕ್ಷಣದ ಬಗ್ಗೆ ಹೇಳೋದು ಬಟ್ ಇಪ್ಪತ್ತೊಂದು ಎ ವಿಧಿ ಏನು ಹೇಳುತ್ತೆ ಆರರಿಂದ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಬೇಕು ಅನ್ನೋದು ಒಂದು ಶೈಕ್ಷಣಿಕ ಹಕ್ಕು ಇನ್ನು ಐವತ್ತೊಂದು ಎ ಕೆ ವಿಧಿ ಇದು ಆರರಿಂದ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಿಸಬೇಕಾಗಿರುವುದು ಪೋಷಕರ ಅಥವಾ ಪಾಲಕರ ಆದ್ಯ ಕರ್ತವ್ಯ ಅಂತ ಹೇಳುತ್ತೆ ಪೋಷಕರ ಅಥವಾ ಪಾಲಕರ ಆದ್ಯ ಕರ್ತವ್ಯ ಅಂತ ಹೇಳುತ್ತೆ ಇನ್ನು ಡಿ ಆಪ್ಷನ್ ಇದೆ ಇಲ್ಲಿ ಡಿ ಆಪ್ಷನ್ನು ನಲವತ್ತಾರನೇ ವಿಧಿ ದುರ್ಬಲ ವರ್ಗದವರ ಶೈಕ್ಷಣಿಕ ಮತ್ತು ಆರ್ಥಿಕ ಪ್ರಗತಿಯ ಬಗ್ಗೆ ಹೇಳುತ್ತೆ ದುರ್ಬಲ ವರ್ಗದವರ ಶೈಕ್ಷಣಿಕ ಮತ್ತು ಆರ್ಥಿಕ ಪ್ರಗತಿ ಸ್ನೇಹಿತರೆ ಇಲ್ಲಿ ದುರ್ಬಲ ವರ್ಗದವರು ಅಂತ ಹೇಳಿದ್ರೆ ಎಸ್ ಸಿ ಎಸ್ ಟಿಗಳನ್ನು ನಾವು ದುರ್ಬಲ ವರ್ಗದವರು ಅಂತ ಹೇಳಿ ಕರಿತೀವಿ ಅವರ ಶೈಕ್ಷಣಿಕ ಮತ್ತು ಆರ್ಥಿಕ ಪ್ರಗತಿಯ ಬಗ್ಗೆ ಹೇಳ್ತಕ್ಕಂಥ ಸಂವಿಧಾನದ ಆರ್ಟಿಕಲ್ ಇದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸಲ್ಲಿ ಬರುತ್ತೆ ನಲವತ್ತ ಆರನೇ ವಿಧಿ ಸೊ ರೈಟ್ ಆನ್ಸರ್ ಇಲ್ಲಿ ಬಾಲ್ಯಪೂರ್ವ ಅಂತ ಹೇಳಿ ಬಳಸಿರೋದ್ರಿಂದ ನಾವು ರೈಟ್ ಆನ್ಸರ್ ನಲವತ್ತೈದನೇ ವಿಧಿನ ಹೇಳ್ತೀವಿ ನಲವತ್ತ ಐದನೇ ವಿಧಿ ಸೊ ನೆಕ್ಸ್ಟ್ ಏಳನೇ ಪ್ರಶ್ನೆ ಆಡಳಿತದ ವಿಷಯವಾಗಿ ಅರಣ್ಯ ಮತ್ತು ವನ್ಯಜೀವಿನ ಇರುವುದು ಇದರಲ್ಲಿ ಅರಣ್ಯ ಮತ್ತು ವನ್ಯಜೀವಿ ಅಂತ ಬಂತು ಫಿಕ್ಸ್ ಇಟ್ಕೊಂಬಿಡಿ ಅದು ಅದು ನೇರವಾಗಿ ಇವಾಗ ಸಮವರ್ತಿ ಪಟ್ಟಿಯಲ್ಲಿದೆ ಅರಣ್ಯ ಮತ್ತು ವನ್ಯಜೀವಿ ಅರಣ್ಯ ಮತ್ತು ವನ್ಯಜೀವಿಗಳು ಓಕೆ ಅರಣ್ಯ ಮತ್ತು ವನ್ಯಜೀವಿಗಳು ಇದು ಪ್ರಸ್ತುತ ಇರತಕ್ಕಂಥದ್ದು ಸಮವರ್ತಿ ಪಟ್ಟಿಯಲ್ಲಿ ಬರ್ತದೆ ಸಮವರ್ತಿ ಪಟ್ಟಿಯಲ್ಲಿ ಬರ್ತದೆ ಇನ್ನು ಸಮವರ್ತಿ ಪಟ್ಟಿಯಲ್ಲಿ ನೋಡಿರಿ ವಿವಾಹ ವಿಚ್ಛೇದನ ಶಿಕ್ಷಣ ಅರಣ್ಯ ಅಳತೆ ಮತ್ತು ತೂಕ ಸೊ ಇವೆಲ್ಲ ಬರ್ತಕ್ಕಂಥದ್ದು ಇದರಲ್ಲಿ ನೆಕ್ಸ್ಟು ರಾಜ್ಯ ಪಟ್ಟಿಯಲ್ಲಿ ರಾಜ್ಯ ಪಟ್ಟಿಯಲ್ಲಿ ನೋಡಿರಿ ಬಂದಿಖಾನೆಗಳು ಬರ್ತಾವೆ ಸಾರ್ವಜನಿಕ ಶಿಸ್ತು ಬರುತ್ತೆ ಪೊಲೀಸ್ ವ್ಯವಸ್ಥೆ ಬರುತ್ತೆ ಅದಾದ ಮೇಲೆ ವ್ಯವಸಾಯ ಬರುತ್ತೆ ಕೈಗಾರಿಕೆ ಬರುತ್ತೆ ಇವೆಲ್ಲ ಅಂದರೆ ಸ್ಥಳೀಯ ಸರ್ಕಾರಗಳು ಬರುತ್ತೆ ಇವೆಲ್ಲ ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂಥ ಅಂಶಗಳು ಆಮೇಲೆ ಕೇಂದ್ರ ಪಟ್ಟಿ ನಿಮಗೆಲ್ಲ ಗೊತ್ತಿದೆ ಕೇಂದ್ರ ಪಟ್ಟಿ ನೋಡಿ ರಾಜ್ಯ ಪಟ್ಟಿ ಐವತ್ತ ಸಾರಿ ಪಟ್ಟಿ ಅರವತ್ತೊಂದು ವಿಷಯಗಳಿಂದ ಕೂಡಿದೆ ಸಮವರ್ತಿ ಪಟ್ಟಿ ಐವತ್ತ ಎರಡು ವಿಷಯಗಳಿಂದ ಕೂಡಿದೆ ಕೇಂದ್ರ ಪಟ್ಟಿ ನೂರು ವಿಷಯಗಳಿಂದ ಕೂಡಿದೆ ಅಂದರೆ ನೂರು ವಿಷಯಗಳಿಗೆ ಸಂಬಂಧಿಸ ಪಟ್ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರವೇ ಕಾಯ್ದೆ ಕಾನೂನು ಮಾಡಬೇಕು ಅದು ಕೇಂದ್ರ ಪಟ್ಟಿಯಲ್ಲಿ ಬರ್ತಕ್ಕಂಥದ್ದು ಪಟ್ಟಿ ಎಷ್ಟು ವಿಷಯಗಳಿಂದ ಕೂಡಿದೆ ಅರವತ್ತೊಂದು ವಿಷಯಗಳಿಂದ ಕೂಡಿದೆ ಅರವತ್ತೊಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಾಯ್ದೆ ಕಾನೂನು ಮಾಡ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥದ್ದು ಅದು ರಾಜ್ಯ ಪಟ್ಟಿಯಲ್ಲಿ ರಾಜ್ಯ ಸರ್ಕಾರಗಳೇ ಮಾಡಬೇಕು ಇನ್ನು ಸಮವರ್ತಿ ಪಟ್ಟಿ ಇಪ್ಪತ್ತೆರಡು ವಿಷಯಗಳಿದೆ ಕೇಂದ್ರ ಸರ್ಕಾರನೂ ಮಾಡಬಹುದು ರಾಜ್ಯ ಸರ್ಕಾರನೂ ಮಾಡ್ಬೋದು ಇದು ಸಮವರ್ತಿ ಪಟ್ಟಿಯಲ್ಲಿ ಬರ್ತಕ್ಕಂಥದ್ದು ಇದನ್ನು ಬಿಟ್ಟು ಮತ್ತೆ ಇನ್ನೊಂದು ಬರುತ್ತೆ ಯಾವುದು ಶೇಷಾಧಿಕಾರ ಅಂಥೇಳಿ ಬರುತ್ತೆ ಶೇಷಾಧಿಕಾರ ಶೇಷ ಅಂದರೆ ಉಳಿಕೆ ಅಂತ ಅರ್ಥ ಶೇಷ ಶೇಷಾಧಿಕಾರ ಅಥವಾ ಉಳಿಕೆ ಅಧಿಕಾರ ರಾಜ್ಯ ಪಟ್ಟಿ ಕೇಂದ್ರ ಪಟ್ಟಿ ಸಮವರ್ತಿ ಪಟ್ಟಿ ಮೂರೂ ಪಟ್ಟಿಗಳಲ್ಲಿ ಇಲ್ಲದೇ ಇರತಕ್ಕಂಥ ಹೊಸ ವಿಷಯಗಳೇನಾದರೂ ಬಂದರೆ ಅದರ ಮೇಲೆ ಕೇಂದ್ರ ಸರ್ಕಾರವೇ ಕಾನೂನು ಮಾಡ್ತಕ್ಕಂಥ ಅಧಿಕಾರ ಹೊಂದಿದೆ ಇದನ್ನು ನಾವು ಕೇಂದ್ರದ ಶೇಷಾಧಿಕಾರ ಅಂಥೇಳಿ ಕರಿತೀವಿ ಆ್ಯಕ್ಚುಲಿ ಈ ಶೇಷಾಧಿಕಾರ ಪರಿಕಲ್ಪನೆ ಸ್ನೇಹಿತರೆ ನಮ್ಮದಲ್ಲ ಇದನ್ನು ನಾವು ಕೆನಡಾದಿಂದ ಪಡ್ಕೊಂಡಿದ್ದೀವಿ ಎಲ್ಲಿಂದ ಪಡ್ಕೊಂಡಿದ್ದೀವಿ ಕೆನಡಾದಿಂದ ಪಡ್ಕೊಂಡಿದ್ದೀವಿ ಸೊ ರೈಟ್ ಆನ್ಸರ್ ಈಸ್ ಸಮವರ್ತಿ ಪಟ್ಟಿ ರೈಟ್ ಆನ್ಸರ್ ಈಸ್ ಸಮವರ್ತಿ ಪಟ್ಟಿ ಓಕೆ ರೈಟ್ ನೆಕ್ಸ್ಟ್ ಈ ಕೆಳಗಿನವುಗಳ ಪೈಕಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅವಧಿಯಲ್ಲಿಯೂ ನಿಲಂಬನೆಗೊಳಿಸಲಾಗದ್ದು ಯಾವುದು ಅಂದರೆ ರದ್ದುಪಡಿಸೋಕೆ ಆಗದೇ ಇರೋದು ಯಾವುದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನೋಡಿರಿ ನಮ್ಮ ಸಂವಿಧಾನದಲ್ಲಿ ಫಂಡಮೆಂಟಲ್ ರೈಟ್ಸ್ಗಳು ಆರು ಪ್ಲಸ್ ಒಂದು ಅಂತ ಕರಿತೀವಿ ಆರು ಮೂಲಭೂತ ಹಕ್ಕು ಒಂದು ಉಪಮೂಲಭೂತ ಹಕ್ಕು ಶೈಕ್ಷಣಿಕ ಹಕ್ಕು ಅಂತ ನಾನು ಜಸ್ಟ್ ಹೇಳಿದೆ ಈಗ ಇಷ್ಟು ಹಕ್ಕುಗಳಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಒಂದನ್ನು ಮಾತ್ರ ಯಾವುದೇ ಕಾರಣಕ್ಕೂ ನಾವು ಇದು ಮಾಡೋಕ್ಕಾಗೋದಿಲ್ಲ ಅಂದರೆ ಯಾವ ಸಂದರ್ಭದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಯಾವುದೇ ದೇಶದ ದೇಶದ ಯಾವುದೇ ಭಾಗದಲ್ಲಿ ವಾಸಿಸುವ ಮತ್ತು ನೆಲೆಸುವ ಹಕ್ಕು ಇದನ್ನು ನಿಲಂಬನೆ ಮಾಡಬಹುದು ಬದುಕುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಯಾವುದೇ ಕಾರಣಕ್ಕೂ ಇದನ್ನು ನಿಲಂಬನೆ ಮಾಡಕ್ಕೆ ಬರೋದಿಲ್ಲ ಇದನ್ನು ಸಸ್ಪೆನ್ಷನಲ್ಲಿ ಇಡಕ್ಕೆ ಬರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಹೊಂದಿದ್ದಾನೆ ಮತ್ತು ಜೀವಿಸ್ಬೇಕು ಬೇಡವೋ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರಿದ್ದೀವಿ ಅಂತ ಹೇಳಿದ್ರೆ ಉಸಿರಾಟವನ್ನೇ ಮಾಡೋದು ತಪ್ಪಾಗುತ್ತೆ ನಾವು ಇಲ್ಲಿನ ವಾತಾವರಣವನ್ನು ಬಳಸ್ಕೊಳ್ಳೋದೇ ತಪ್ಪಾಗುತ್ತೆ ಮತ್ತು ಇಲ್ಲಿ ಜೀವನ ಮಾಡೋದೇ ತಪ್ಪಾಗುತ್ತೆ ಅಂತ ಅನ್ನೋದಾದರೆ ಅದು ಅದು ಯಾವ ರೀತಿ ಸೊ ಹಾಗಾಗಿ ಸೊ ಯಾವುದೇ ಕಾರಣಕ್ಕೂ ಬದುಕುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ನಾವು ಇಲ್ಲಿ ಯಾವುದೇ ಸಂದರ್ಭದಲ್ಲಿ ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ನಾವು ಏನು ಮಾಡೋಕ್ಕಾಗೋದಿಲ್ಲ ನಾವು ಅದನ್ನು ನಾವು ಅದನ್ನು ಸಸ್ಪೆನ್ಷನಲ್ಲಿ ಇಡಕ್ಕೆ ಬರೋದಿಲ್ಲ ನೆಕ್ಸ್ಟು ಭಾರತದ ಪರದಿಯೊಳಗೆ ಮುಕ್ತವಾಗಿ ಸಂಚರಿಸುವ ಸೊ ಇದನ್ನು ಮಾಡಬಹುದು ಇನ್ನು ಯಾವುದೇ ಕಸುಬು ಅಥವಾ ಇದನ್ನು ಮಾಡ್ಬೋದು ಓಕೆ ಇವು ಮೂರು ಸ್ವಾತಂತ್ರ್ಯಗಳು ಬರ್ತಾವೆ ಮೂರು ಸ್ವಾತಂತ್ರ್ಯಗಳಿದ್ದಾವೆ ಇದು ಒಂದು ಹಕ್ಕಾಗಿದೆ ಒಂದು ಬದುಕುವ ಇದು ಒಂದನೇ ವಿಧಿಯಲ್ಲಿ ಜೀವಿಸುವ ಸ್ವಾತಂತ್ರ್ಯದ ಹಕ್ಕು ಅಂತೇಳಿ ಕರಿತೀವಿ ಜೀವಿಸುವ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಹೇಳ್ತಕ್ಕಂಥದ್ದು ಸೊ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಬದುಕುವ ಮತ್ತು ವೈ ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ನಾವು ಏನು ಮಾಡೋಕ್ಕಾಗೋದಿಲ್ಲ ಅಂದರೆ ಇನ್ ದ ಸೆನ್ಸ್ ಇಪ್ಪತ್ತು ಮತ್ತು ಒಂದನೇ ವಿಧಿಗಳನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನಾವು ಅಮಾನತ್ತಿನಲ್ಲಿ ಇಡಲು ಬರುವುದಿಲ್ಲ ಅಮಾನತ್ತಿನಲ್ಲಿ ಇಡೋಕ್ಕೆ ಬರುವುದಿಲ್ಲ ಅನ್ನೋದು ಇದು ನಿಮಗೆ ಗೊತ್ತಿರಬೇಕು ರೈಟ್ ಮುಂದೋಗೋಣ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಭಾರತದ ರಾಷ್ಟ್ರಪತಿಯವರು ರಾಜೀನಾಮೆ ಸಲ್ಲಿಸುವುದಾದರೆ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡುತ್ತಾರೆ ಯಾರಿಗೆ ನೀಡುತ್ತಾರೆ ಅಂತೇಳಿ ಏನೂ ಇಲ್ಲ ಡೈರೆಕ್ಟು ಭಾರತದ ಉಪರಾಷ್ಟ್ರಪತಿಯವರಿಗೆ ನೀಡುತ್ತಾರೆ ರಾಜೀನಾಮೆ ಪತ್ರವನ್ನು ನೆನಪಿಟ್ಕೊಳ್ಳಿ ಸಭಾಪತಿಯವರು ಯಾರಿಗೆ ಕೊಡ್ತಾರೆ ಸಭಾಪತಿಯವರು ನೋಡಿರಿ ರೈಟ್ ಆನ್ಸರ್ ಭಾರತದ ಉಪರಾಷ್ಟ್ರಪತಿಯವರಿಗೆ ಕೊಡ್ತಾರೆ ಭಾರತದ ಉಪರಾಷ್ಟ್ರಪತಿಯವರಿಗೆ ಕೊಡ್ತಾರೆ ಯಾವ ರೀತಿ ಕೊಡಬೇಕು ಲಿಖಿತ ರೂಪದಲ್ಲಿ ಕೊಡಬೇಕು ನಿಮಗೆ ಗೊತ್ತಿರಲಿ ಲಿಖಿತ ರೂಪದಲ್ಲಿ ಕೊಡಬೇಕು ಭಾರತದ ರಾಷ್ಟ್ರಪತಿಯವರು ರಾಜೀನಾಮೆ ಸಲ್ಲಿಸಬೇಕಾಗಿರುವುದು ಭಾರತದ ಉಪರಾಷ್ಟ್ರಪತಿಯವರಿಗೆ ರಾಷ್ಟ್ರಪತಿ ಉಪರಾಷ್ಟ್ರಪತಿಗೆ ಕೊಡ್ತಾರೆ ಉಪರಾಷ್ಟ್ರಪತಿ ರಾಷ್ಟ್ರಪತಿಗೆ ಕೊಡ್ತಾರೆ ಒಬ್ಬರು ಮತ್ತೊಬ್ಬರಿಗೆ ಪರಸ್ಪರವಾಗಿ ಕೊಟ್ಕೊಳ್ತಾರೆ ಯಾವುದನ್ನು ರಾಜೀನಾಮೆನ ಕೊಟ್ಕೊಳ್ತಾರೆ ರೈಟ್ ಈಗ ಸಭಾಪತಿಯವರು ಉಪಸಭಾಪತಿ ಕೊಡ್ತಾರೆ ಸಭಾಪತಿಯವರು ಕೊಡೋದಾದರೆ ಉಪಸಭಾಪತಿಯವರಿಗೆ ಕೊಡ್ತಾರೆ ಯಾರಿಗೆ ಕೊಡ್ತಾರೆ ಉಪಸಭಾಪತಿಯವರಿಗೆ ಕೊಡ್ತಾರೆ ಉಪಸಭಾಪತಿಯವರಿಗೆ ಕೊಡ್ತಾರೆ ಓಕೆ ರೈಟ್ ದೆನ್ ನೆಕ್ಸ್ಟ್ ಭಾರತದ ಪ್ರಧಾನಮಂತ್ರಿಯವರು ಕೊಡೋದಾದರೆ ರಾಷ್ಟ್ರಪತಿಗೆ ಕೊಡ್ತಾರೆ ಯಾರಿಗೆ ಕೊಡ್ತಾರೆ ರಾಷ್ಟ್ರಪತಿಯವರಿಗೆ ಕೊಡ್ತಾರೆ ಇನ್ನು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಇವರು ತಮ್ಮ ರಾಜೀನಾಮೆನ ಕೊಡಬೇಕಾದ್ರೆ ರಾಷ್ಟ್ರಪತಿಗಳಿಗೆ ಕೊಡಬೇಕಾಗುತ್ತೆ ರಾಷ್ಟ್ರಪತಿಗಳಿಗೆ ಕೊಡಬೇಕಾಗುತ್ತೆ ಸೊ ಸಭಾಪತಿ ಉಪಸಭಾಪತಿಗೆ ಭಾರತದ ಪ್ರಧಾನಮಂತ್ರಿ ರಾಷ್ಟ್ರಪತಿಗೆ ಆಮೇಲೆ ಪ್ರಧಾನಮಂತ್ರಿ ರಾಜೀನಾಮೆ ಕೊಟ್ಟರೆ ಇಡೀ ಸರ್ಕಾರನೇ ಬಿತ್ತು ಅಂತ ಅರ್ಥ ನೆನಪಿಟ್ಕೊಳ್ಳಿ ನೆಕ್ಸ್ಟು ಭಾರತದ ಉಪರಾಷ್ಟ್ರಪತಿ ಅವರು ರಾಷ್ಟ್ರಪತಿಗಳಿಗೆ ಕೊಡಬೇಕು ಯಾರಿಗೆ ಕೊಡಬೇಕು ರಾಷ್ಟ್ರಪತಿಗಳಿಗೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶ ರಾಷ್ಟ್ರಪತಿಯವರಿಗೆ ನೆನಪಿಟ್ಕೊಳ್ಳಿ ಲಿಖಿತ ರೂಪದಲ್ಲೇ ಕೊಡಬೇಕು ಯಾವ ರೂಪದಲ್ಲಿ ಲಿಖಿತ ರೂಪದಲ್ಲೇ ಕೊಡಬೇಕು ಸೊ ರೈಟ್ ಆನ್ಸರ್ ಭಾರತದ ಉಪರಾಷ್ಟ್ರಪತಿ ಭಾರತದ ಉಪರಾಷ್ಟ್ರಪತಿಯವರು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಸಂಸತ್ತಿನ ಎರಡು ಅಧಿವೇಶನಗಳ ನಡುವಿನ ಅಂತರ ಡ್ಯಾಶ್ಗಿಂತ ಹೆಚ್ಚಿನದಾಗಿರಬಾರ್ದು ಎರಡು ಅಧಿವೇಶನಗಳ ನಡುವಿನ ಅಂತರ ಡ್ಯಾಶ್ಗಿಂತ ಹೆಚ್ಚಿನದಾಗಿರಬಾರ್ದು ಆರು ತಿಂಗಳು ಎಷ್ಟು ತಿಂಗಳು ಆರು ತಿಂಗಳು ಆರು ತಿಂಗಳಿಗಿಂತ ಜಾಸ್ತಿ ಇರಬಾರ್ದು ನೋಡಿರಿ ಎಲ್ಲಿದೆ ಅದು ಆರು ತಿಂಗಳು ಎಸ್ ಆರು ತಿಂಗಳಿಗಿಂತ ಜಾಸ್ತಿ ಇರಬಾರ್ದು ಆರು ತಿಂಗಳಿಗಿಂತ ಜಾಸ್ತಿ ಇರಬಾರ್ದು ಎರಡು ಅಧಿವೇಶನಗಳ ನಡುವಿನ ಅಂತರ ರಾಷ್ಟ್ರಪತಿಯವರು ಕರೀತಾರೆ ರೀ ಸಂಸತ್ತಿನ ಎರಡು ಅಧಿವೇಶನಗಳ ನಡುವಿನ ಅಂತರ ಒಂದು ಅಧಿವೇಶನಕ್ಕೂ ಮತ್ತೊಂದು ಅಧಿವೇಶನಕ್ಕೂ ಆರು ತಿಂಗಳಿಗಿನ ಅಂತರ ಜಾಸ್ತಿ ಇರಬಾರ್ದು ಕರಿಯೋರು ರಾಷ್ಟ್ರಪತಿ ಯಾರು ಕರಿಯೋರು ರಾಷ್ಟ್ರಪತಿ ನೋಡ್ರಿ ಸಂಸತ್ತಿನ ಅಧಿವೇಶನಗಳನ್ನು ಕರೀತಾರೆ ರಾಷ್ಟ್ರಪತಿಯವರು ಜಂಟಿ ಅಧಿವೇಶನ ಕರೆಯೋರು ರಾಷ್ಟ್ರಪತಿನೇ ಜಂಟಿ ಅಧಿವೇಶನ ಕರೆಯೋರು ರಾಷ್ಟ್ರಪತಿನೇ ಸೊ ನೂರ ಎಂಟನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನು ಕರೀತಾರೆ ಯಾವ ಅಧಿವೇಶನವನ್ನು ಜಂಟಿ ಅಧಿವೇಶನವನ್ನು ಕರೀತಾರೆ ಯಾರು ಕರೀತಾರೆ ರಾಷ್ಟ್ರಪತಿಯವರು ಕರೀತಾರೆ ಜಂಟಿ ಅಧಿವೇಶನವನ್ನು ರಾಷ್ಟ್ರಪತಿಯವರು ಕರೀತಾರೆ ಸೊ ಈಗ ಸೊ ರೈಟ್ ಆನ್ಸರ್ ಈಸ್ ಆರು ತಿಂಗಳು ಎಷ್ಟು ಆರು ತಿಂಗಳು ಆರು ತಿಂಗಳು ರೈಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ನೆಕ್ಸ್ಟ್ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆಗೆ ಅವಕಾಶ ನೀಡುವ ಸಂವಿಧಾನದ ಕಲಮು ಯಾವುದು ಅಂತ ಹೇಳಿ ಆರ್ಥಿಕ ತುರ್ತು ಪರಿಸ್ಥಿತಿ ಹಣಕಾಸಿನ ತುರ್ತು ಪರಿಸ್ಥಿತಿ ಅಂತಾನು ಕರಿತೀವಿ ಏನಂತ ಕರಿತೀವಿ ಹಣಕಾಸಿನ ತುರ್ತು ಪರಿಸ್ಥಿತಿ ಅಂತ ಹೇಳಿ ಕರಿತೀವಿ ಈಗ ಕೇಳಿರಿ ಮುನ್ನೂರ ಅರವತ್ತು ರೈಟ್ ಆನ್ಸರ್ ಮುನ್ನೂರ ಅರವತ್ತನೇ ವಿಧಿಯ ಪ್ರಕಾರ ದೇಶದಲ್ಲಿ ಹಣಕಾಸಿನ ವ್ಯವಸ್ಥೆ ಹದಗೆಟ್ಟಂಥ ಸಂದರ್ಭದಲ್ಲಿ ಕೇಂದ್ರ ಮಂತ್ರಿಮಂಡಲದ ಲಿಖಿತ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಪತಿಯವರು ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿನ ಘೋಷಣೆ ಮಾಡ್ತಾರೆ ಅನ್ನೋದು ಇನ್ನು ಮೂವತ್ತೆರಡನೇ ವಿಧಿ ಇದೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕಿನ ಬಗ್ಗೆ ಹೇಳುತ್ತೆ ಮೂವತ್ತೆರಡನೇ ವಿಧಿ ಇನ್ನು ಮುನ್ನೂರೈವತ್ತೆರಡನೇ ವಿಧಿ ಇದೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಬಗ್ಗೆ ಹೇಳುತ್ತೆ ಆಮೇಲೆ ಮುನ್ನೂರೈವತ್ತಾರನೇ ವಿಧಿ ಇದು ರಾಷ್ಟ್ರಪತಿ ಆಡಳಿತವನ್ನು ರಾಜ್ಯದ ಮೇಲೆ ಹೇರೋದ್ರ ಬಗ್ಗೆ ಹೇಳುತ್ತೆ ಸೊ ಆಡಳಿತರೂಢ ಸರ್ಕಾರ ತನ್ನ ಬಹುಮತವನ್ನು ಕಳ್ಕೊಂಡಾಗ ಅಥವಾ ಆಡಳಿತವನ್ನು ನಡೆಸಲಿಕ್ಕೆ ಅಸಮರ್ಥವಾದಾಗ ಮುನ್ನೂರೈವತ್ತಾರನೇ ವಿಧಿಯ ಪ್ರಕಾರ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ವರದಿನ ಸಲ್ಲಿಸ್ತಾರೆ ವರದಿ ಕೊಡ್ತಾರೆ ರಾಷ್ಟ್ರಪತಿಗಳು ಹೇರ್ತಾರೆ ನೆಕ್ಸ್ಟು ಮೂವತ್ತೆರಡನೇ ವಿಧಿಯ ಪ್ರಕಾರ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಎಲ್ಲ ಮೂಲಭೂತ ಹಕ್ಕುಗಳನ್ನ ರಕ್ಷಣೆ ಮಾಡಲಿಕ್ಕೆ ನಾವು ಮೂವತ್ತೆರಡನೇ ವಿಧಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಇನ್ನು ಮೂನ್ನೂರೈವತ್ತೆರಡನೇ ವಿಧಿಯ ಪ್ರಕಾರ ಬಾಹ್ಯ ಆಕ್ರಮಣ ಆಂತರಿಕ ದಂಗೆ ಮತ್ತು ಯುದ್ಧ ಇಂತಹ ಸಂದರ್ಭಗಳಲ್ಲಿ ಇಂತಹ ಸಂದರ್ಭಗಳಲ್ಲಿ ರಾಷ್ಟ್ರಪತಿಗಳು ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ ಹೇರ್ಬೋದು ಸ್ನೇಹಿತರೆ ನಿಮಗೆ ಅನ್ನಿಸ್ತಾ ಇದೆ ಬಾಹ್ಯ ಆಕ್ರಮಣ ಯುದ್ಧ ಮತ್ತು ಆಂತರಿಕ ದಂಗೆ ಅಂತ ಮೂರು ಪದ ಬಳಸಿದ್ರು ಇವರು ಬಾಹ್ಯ ಆಕ್ರಮಣ ಅಂತಂದರೆ ಏನು ನಮಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ ಇಲ್ಲಂಗೆ ಏಕಾಏಕಿಯಾಗಿ ಅಟ್ಯಾಕ್ ಆಗೋದು ಅದನ್ನು ಬಾಹ್ಯ ಆಕ್ರಮಣ ಅಂತೇಳಿ ಕರಿತೀವಿ ಇನ್ನು ಯುದ್ಧ ಈ ರಾಷ್ಟ್ರಕ್ಕೂ ಗೊತ್ತಿರುತ್ತೆ ಈ ರಾಷ್ಟ್ರಕ್ಕೂ ಗೊತ್ತಿರುತ್ತೆ ಎರಡೂ ರಾಷ್ಟ್ರಗಳಿಗೂ ಗೊತ್ತಿದ್ದು ನಡೆಯುವಂಥ ಹೋರಾಟವನ್ನು ನಾವು ಯುದ್ಧ ಅಂತೇಳಿ ಕರಿತೀವಿ ಇನ್ನು ಆಂತರಿಕ ದಂಗೆ ಅಂಥೇಳಿ ಕೇಳಿದ್ರೆ ದೇಶದ ಒಳಗಡೆ ಏನಾದರೂ ಗಲಭೆಗಳು ದಂಗೆಗಳು ಉಂಟಾದಂಥ ಸಂದರ್ಭದಲ್ಲಿ ಸೊ ಮುನ್ನೂರೈವತ್ತೆರಡನೇ ವಿಧಿಯ ಪ್ರಕಾರ ಸೊ ಮುನ್ನೂರ ಅರವತ್ತನೇ ವಿಧಿ ಇಸ್ ದ ರೈಟ್ ಆನ್ಸರ್ ಮುನ್ನೂರ ಅರವತ್ತನೇ ವಿಧಿ ಇಸ್ ದ ರೈಟ್ ಆನ್ಸರ್ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆ ಮಾಡುವಂಥ ಅವಕಾಶ ಎಷ್ಟನೇ ಕಲಮಗಿದೆ ಮುನ್ನೂರ ಅರವತ್ತನೇ ವಿಧಿಗಿರ್ತಕ್ಕಂಥದ್ದು ಓಕೆ ನೆಕ್ಸ್ಟ್ ರಾಜ್ಯಸಭೆಯನ್ನು ಕುರಿತಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ರಾಜ್ಯಸಭೆಯನ್ನು ಕುರಿತಂತೆ ಆಪ್ಷನ್ ಎ ರಾಜ್ಯಸಭೆಯ ಆಪ್ಷನ್ ಎ ರಾಜ್ಯಸಭೆಯ ಅನುಮತಿಸಲಾಗದ ರಾಜ್ಯಸಭೆಯು ಅನುಮತಿಸಲಾಗದ ಗರಿಷ್ಠ ಸಂಖ್ಯಾಬಲವು ಎರಡು ನೂರೈವತ್ತು ಸದಸ್ಯರು ಹಂಡ್ರೆಡ್ ಪರ್ಸೆಂಟ್ ಸರಿ ಇದೆ ಸರಿ ಇದೆ ರಾಜ್ಯಸಭೆಯು ಅನು ರಾಜ್ಯಸಭೆಯ ಅನುಮತಿಸಲಾದ ಗರಿಷ್ಠ ಸಂಖ್ಯಾಬಲವು ಎರಡುನೂರೈವತ್ತು ಎಸ್ ಡೆಫಿನೆಟ್ಲಿ ಸರಿ ಇದೆ ಇನ್ನು ಎರಡನೇದು ರಾಜ್ಯಸಭೆಯಲ್ಲಿ ಎರಡುನೂರ ಮೂವತ್ತೆಂಟು ಜನ ಸದಸ್ಯರು ಅಪರೋಕ್ಷವಾಗಿ ರಾಜ್ಯಗಳಿಂದ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಆಯ್ಕೆಯಾಗಿ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸರಿ ಇದೆ ಇದು ಸರಿ ಇದೆ ಇದು ಸರಿ ಇದೆ ಇದು ಸರಿ ಇದೆ ಮತ್ತು ಅಖಿಲ ಭಾರತ ಸೇವೆಗಳ ಸೃಷ್ಟಿಯಂತಹ ವಿಷಯಗಳಲ್ಲಿ ಲೋಕಸಭೆಯೊಂದಿಗೆ ಸಂಸದೀಯ ಅಧಿಕಾರಗಳನ್ನು ಸಮಾನವಾಗಿ ಹಂಚಿಕೊಳ್ಳುತ್ತದೆ ಎಸ್ ಎ ಮತ್ತು ಬಿ ಮಾತ್ರ ಸರಿ ಇದೆ ಯಾಕಂದರೆ ಇದು ಸಮಾನವಾಗಿ ಹಂಚಿಕೊಳ್ಳೋದಿಲ್ಲ ರಾಜ್ಯಸಭೆಗೆ ರಾಜ್ಯಸಭೆಗೆ ವಿಶೇಷ ಅಧಿಕಾರ ಇದೆ ರಾಜ್ಯಸಭೆಗೆ ವಿಶೇಷ ಅಧಿಕಾರವಿದೆ ಸೊ ಹಾಗಾಗಿ ಎ ಮತ್ತು ಬಿ ಮಾತ್ರ ರೈಟ್ ಆನ್ಸರ್ ಎ ಮತ್ತು ಬಿ ಮಾತ್ರ ಅಖಿಲ ಭಾರತ ಸೇವೆಗಳ ಸೃಷ್ಟಿಯಂತಹ ವಿಷಯಗಳಲ್ಲಿ ಲೋಕಸಭೆಯೊಂದಿಗೆ ಸಂಸದೀಯ ಅಧಿಕಾರಗಳನ್ನು ಸಮಾನವಾಗಿ ಹಂಚಿಕೊಳ್ಳುತ್ತದೆ ಸಮಾನವಾಗಿ ಹಂಚಿಕೊಳ್ಳೋದಿಲ್ಲ ಇದು ಜಾಸ್ತಿ ಇದೆ ರಾಜ್ಯಸಭೆಗೆ ಅಖಿಲ ಭಾರತ ಸೇವೆಗಳ ಸೃಷ್ಟಿಯಲ್ಲಿ ಅಧಿಕಾರ ಜಾಸ್ತಿ ಇದೆ ಸೊ ರಾಜ್ಯಸಭೆಯ ವಿಶೇಷ ಅನುಮೋದನೆ ಕಡ್ಡಾಯವಾಗಿ ಪಡೆಯಲೇಬೇಕು ರೈಟ್ ಸೊ ರೈಟ್ ಆನ್ಸರ್ ಈಸ್ ಎ ಮತ್ತು ಬಿ ಈಸ್ ದ ರೈಟ್ ಆನ್ಸರ್ ಅಂದರೆ ಒಂದನೇದು ರೈಟ್ ಆನ್ಸರ್ ಆಗುತ್ತೆ ಒಂದನೇದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಸಂಸತ್ತಿನ ಜಂಟಿ ಅಧಿವೇಶನವನ್ನು ಕುರಿತಂತೆ ಈ ಕೆಳಗಿನಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಯಾವುದು ಸರಿಯಾಗಿದೆ ನೋಡೋಣ ಇದಕ್ಕೆ ರಾಷ್ಟ್ರಾಧ್ಯಕ್ಷರು ಕರೆ ನೀಡ್ತಾರೆ ಡೆಫಿನೆಟ್ಲಿ ರಾಷ್ಟ್ರಾಧ್ಯಕ್ಷರು ಕರೆ ನೀಡ್ತಾರೆ ಓಕೆ ರಾಜ್ಯಸಭೆ ಅಧ್ಯಕ್ಷರು ಅದರ ಅಧ್ಯಕ್ಷತೆಯನ್ನು ವಹಿಸುವರು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಲೋಕಸಭೆ ಸಭಾಪತಿ ವಹಿಸ್ತಾರೆ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಲೋಕಸಭೆ ಸಭಾಪತಿ ವಹಿಸ್ತಾರೆ ಲೋಕಸಭೆ ಸಭಾಪತಿ ಇಲ್ಲ ಅಂತ ಹೇಳಿದ್ರೆ ಲೋಕಸಭೆ ಉಪಸಭಾಪತಿ ವಹಿಸ್ತಾರೆ ಲೋಕಸಭೆ ಉಪಸಭಾಪತಿಯೂ ಇಲ್ಲ ಅಂತ ಹೇಳಿದ್ರೆ ರಾಜ್ಯಸಭೆಯ ಉಪಸಭಾಪತಿ ವಹಿಸ್ತಾರೆ ರಾಜ್ಯಸಭೆ ಸಭಾಪತಿ ಇರೋದಿಲ್ಲ ಚೇರ್ಮನ್ ಇರ್ತಾರೆ ಉಪರಾಷ್ಟ್ರಪತಿಗಳು ಓಕೆ ಸೊ ಅವರು ವಹಿಸೋದಿಲ್ಲ ಅವರು ಇಲ್ಲ ಅಂತ ಹೇಳಿದ್ರೆ ರಾಷ್ಟ್ರಪತಿಗಳಿಂದ ನೇಮಕವಾದಂಥ ಒಬ್ಬ ಹಿರಿಯ ವ್ಯಕ್ತಿ ಅನುಭವಿ ಯಾರಾದರೂ ಇರ್ತಾರೆ ಸೊ ಹಾಗಾದರೆ ಇದಕ್ಕೆ ರಾಷ್ಟ್ರಾಧ್ಯಕ್ಷರು ಕರೆ ನೀಡಬಹುದು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಇದು ರಾಷ್ಟ್ರಾಧ್ಯಕ್ಷರು ಕರೆ ನೀಡಬಹುದು ಸೊ ರೈಟ್ ಆನ್ಸರ್ ಈಸ್ ಇಸ್ ದ ರೈಟ್ ಆನ್ಸರ್ ಎ ಈಸ್ ದ ರೈಟ್ ಆನ್ಸರ್ ರೈಟ್ ನೆಕ್ಸ್ಟ್ ಪ್ರಶ್ನೆಗೆ ಬರೋಣ ಹದಿನಾಲ್ಕನೇ ಪ್ರಶ್ನೆ ಭಾರತೀಯ ಒಕ್ಕೂಟದ ರಾಜ್ಯಗಳನ್ನು ಪುನರ್ರಚಿಸುವುದು ಅಥವಾ ಅವುಗಳ ಎಲ್ಲೆಗಳನ್ನು ಬದ್ ಬದಲಿಸುವುದು ಇದರಿಂದ ಎಸ್ ಒಂದು ರಾಜ್ಯದ ಒಕ್ಕೂಟದ ರಾಜ್ಯಗಳನ್ನು ಪುನರ್ರಚನೆ ಮಾಡಬೇಕಾದ್ರೆ ಆಮೇಲೆ ಅವುಗಳ ಎಲ್ಲೆಗಳನ್ನು ಬದಲಾವಣೆ ಮಾಡಬೇಕಾದ್ರೆ ಗಡಿಯನ್ನು ಬದಲಾವಣೆ ಮಾಡಬೇಕಾದ್ರೆ ಅಥವಾ ಒಂದು ರಾಜ್ಯದ ಒಕ್ಕೂಟದಲ್ಲಿನ ರಾಜ್ಯಗಳನ್ನು ಪುನರ್ರಚನೆ ಏನು ಮಾಡಬೇಕು ನೋಡಿ ಸಂಬಂಧಿತ ರಾಜ್ಯ ಸರ್ಕಾರದ ಸಮ್ಮತಿಯೊಂದಿಗೆ ಕೇಂದ್ರ ಸರ್ಕಾರದ ಕಾರ್ಯಕಾರಿ ಆದೇಶ ಅಲ್ಲ ಆಗೋದಿಲ್ಲ ಕೇಂದ್ರ ಸಂಸತ್ತು ಸಾಮಾನ್ಯ ಸಾಧಾರಣ ರೂಢಿಯ ಶಾಸನ ಪ್ರಕ್ರಿಯೆಯಲ್ಲಿ ಸರ ಸರಳ ಬಹುಮತ ಅಂತ ಬಂತ ಓಕೆ ರೈಟ್ ಸರಳ ಬಹುಮತದ ಮೂಲಕ ಸೊ ರೈಟ್ ಆನ್ಸರ್ ಈಸ್ ಎರಡು ಎರಡು ಆಮೇಲೆ ಮೂರನೇ ಆಪ್ಷನ್ ಏನಿದೆ ಸಂಸತ್ತಿನ ಎರಡು ಸದನಗಳ ಮೂರನೇ ಎರಡರಷ್ಟು ಸದಸ್ಯರ ಬಹುಮತದಿಂದ ಅಲ್ಲ ಸಂಸತ್ತಿನ ಎರಡು ಸದನಗಳ ಮೂರನೇ ಎರಡರಷ್ಟು ಸದಸ್ಯರ ಬಹುಮತದಿಂದ ಮತ್ತು ಸಂಬಂಧಿಸಿದ ರಾಜ್ಯ ವಿಧಾನಮಂಡಲದ ಸಮ್ಮತಿಯಿಂದ ಸ್ನೇಹಿತರೆ ಸೊ ಸರಳ ಬಹುಮತದಿಂದ ಕೇಂದ್ರದಲ್ಲಿ ಸಾಮಾನ್ಯ ಸಾಧಾರಣ ರೂಢಿಯ ಸರಳ ಬಹುಮತದಿಂದ ಅಂಥೇಳಿ ನ್ಯೂಟಿಕ್ ಮಾಡಬಹುದು ಓಕೆ ಸೊ ರೈಟ್ ಆನ್ಸರ್ ಈಸ್ ಎರಡು ರೈಟ್ ಆನ್ಸರ್ ಈಸ್ ಎರಡು ದ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಭಾರತದ ಸಂವಿಧಾನದ ಯಾವ ಕಲಮು ಹೀಗೆಂದು ನಿರ್ದೇಶಿಸುತ್ತದೆ ರಾಜ್ಯದ ಪರಿಸರದ ಸಂರಕ್ಷಣೆ ಮತ್ತು ಅಭಿವೃದ್ಧಿಗೆ ಪ್ರಯತ್ನಿಸಬೇಕು ಹಾಗೂ ದೇಶದಲ್ಲಿನ ಅರಣ್ಯಗಳು ಮತ್ತು ವನ್ಯಜೀವಿಗಳನ್ನು ರಕ್ಷಣೆ ಮಾಡಬೇಕು ಅವಾಗಲೇ ಮಾತಾಡಿದ್ವಿ ಇದರ ಬಗ್ಗೆ ಸೊ ನಲವತ್ತೆಂಟು ಎ ನಲವತ್ತ ಎಂಟು ಎ ಆರ್ಟಿಕಲ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಇದನ್ನು ಸೇರ್ಪಡೆ ಮಾಡಿದ್ದಾರೆ ಸ್ನೇಹಿತರೆ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿಯಲ್ಲಿ ನಲವತ್ತೆರಡನೇ ತಿದ್ದುಪಡಿ ಮಾಡೋದ್ರ ಮೂಲಕ ಇದನ್ನು ಸೇರ್ಪಡೆ ಮಾಡಿದ್ದಾರೆ ಆಮೇಲೆ ನಲವತ್ತೈದನೇ ಕಲಮು ನಾನು ಜಸ್ಟ್ ಹೇಳಿದೆ ನಲವತ್ತೈದನೇ ಏನು ಹೇಳುತ್ತೆ ಬಾಲ್ಯ ಹಂತದ ಅಂದರೆ ಶಿಕ್ಷಣದ ಬಗ್ಗೆ ಹೇಳುತ್ತೆ ಅಂತ ಹೇಳಿದೆ ಕಲಮು ಐವತ್ತೊಂದು ಎ ಐವತ್ತೊಂದು ಎ ಇದು ಐವತ್ತೊಂದು ಎ ಸ್ನೇಹಿತರೆ ಐವತ್ತೊಂದು ಎ ಐವತ್ತೊಂದು ಎ ಎ ವಿಧಿಯ ಅಡಿಯಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಸರಿ ಸಾರಿ ಕ ಮೂಲಭೂತ ಕರ್ತವ್ಯಗಳು ಮೂಲಭೂತ ಕರ್ತವ್ಯಗಳು ಮೊದಲನೇ ಮೂಲಭೂತ ಕರ್ತವ್ಯವನ್ನು ಮೆನ್ಷನ್ ಮಾಡಿದ್ದಾರೆ ಅನ್ನೋದು ನೆಕ್ಸ್ಟು ಕಲಮು ಐವತ್ತೊಂದು ಎ ಕೆ ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನು ಮೆನ್ಷನ್ ಮಾಡಿದ್ದಾರೆ ಸೊ ಹಾಗಾದರೆ ರೈಟ್ ಆನ್ಸರ್ ಈಸ್ ಕಲಮು ನಲವತ್ತೆಂಟು ಎ ಕಲಮು ನಲವತ್ತೆಂಟು ಎ ಎಂತಕ್ಕಂಥದ್ದು ನೆಕ್ಸ್ಟ್ ಲೋಕಸಭೆಯ ಸಭಾಧ್ಯಕ್ಷರನ್ನು ಸ್ಪೀಕರ್ ಅಧಿಕಾರದಿಂದ ತೆಗೆದುಹಾಕುವುದು ಹೇಗೆ ತೆಗೆದುಹಾಕುವುದು ಸದನದಲ್ಲಿರುವ ಬಹುಮತದ ಪಕ್ಷ ಸದನದಲ್ಲಿರುವ ಬಹುಮತದ ಪಕ್ಷವು ಒಂದು ಅವಿಶ್ವಾಸ ಸೂಚನೆಯನ್ನು ಅಳವಡಿಸಿಕೊಳ್ಳುವುದರಿಂದ ಅವಿಶ್ವಾಸ ಸೂಚನೆಯನ್ನು ಅಳವಡಿಸಿಕೊಳ್ಳುವುದರಿಂದ ನೋಡಿ ಈ ಕಡೆ ಓಕೆ ನೆಕ್ಸ್ಟು ಅಲ್ಲ ಅದು ಸದನದ ಒಟ್ಟು ಸದಸ್ಯರಲ್ಲಿ ಅರ್ಧಕ್ಕಿಂತ ಅರ್ಧಕ್ಕಿಂತಲೂ ಕಡಿಮೆ ಇರುವಷ್ಟು ಸದಸ್ಯರಿಂದ ಟರಾವನ್ನು ನಿರ್ಣಯವನ್ನು ಹೊರಡಿಸುವುದರಿಂದ ಇದು ಅಲ್ಲ ಸದನದ ಒಟ್ಟು ಸದಸ್ಯತ್ವದಲ್ಲಿ ಕನಿಷ್ಠ ಪಕ್ಷ ಮೂರನೇ ಎರಡರಷ್ಟು ಸದಸ್ಯರಿಂದ ಠರಾವನ್ನು ನಿರ್ಣಯವನ್ನು ಠರಾವನ್ನು ನಿರ್ಣಯವನ್ನು ಹೊರಡಿಸುವುದರಿಂದ ಆಮೇಲೆ ಸದನದ ಎಲ್ಲ ಸದಸ್ಯರ ಬಹುಮತದಿಂದ ಠರಾವನ್ನು ನಿರ್ಣಯವನ್ನು ಹೊರಡಿಸಿದ ಸದನದ ಒಟ್ಟು ಸದಸ್ಯರಲ್ಲಿ ಮೂರನೇ ಎರಡರಷ್ಟು ಸದಸ್ಯರ ಠರಾವು ನೋಡಿ ಆಪ್ಷನ್ ಮೂರು ರೈಟ್ ಆನ್ಸರ್ ಆಗುತ್ತೆ ಆಪ್ಷನ್ ಮೂರು ರೈಟ್ ಆನ್ಸರ್ ಆಗುತ್ತೆ ಸದನದ ಒಟ್ಟು ಸದಸ್ಯತ್ವದಲ್ಲಿ ಕನಿಷ್ಠ ಪಕ್ಷ ಮೂರನೇ ಎರಡರಷ್ಟು ಸದಸ್ಯರಿಂದ ಠರಾವನ್ನು ಠರವನ್ನು ನಿರ್ಣಯವನ್ನು ಹೊರಡಿಸುವುದರಿಂದ ಸೊ ಮೂರನೇದು ಇಸ್ ದ ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಹದಿನೇಳನೇ ವಿಧಿ ಸಾರಿ ಹದಿನೇಳನೇ ಕ್ವೆಶನ್ ಸಂವಿಧಾನದ ಮೂವತ್ತೆರಡನೇ ವಿಧಿಯನ್ನು ಆತ್ಮ ಮತ್ತು ಹೃದಯ ಎಂದು ಕರೆದವರು ನೋಡಿ ಆತ್ಮ ಮತ್ತು ಹೃದಯ ಹಾರ್ಟ್ ಆ್ಯಂಡ್ ಸೋಲ್ ಅಂತೇಳಿ ಕರೀತಾರೆ ಯಾರು ಕರೀತಾರೆ ಮಹಾತ್ಮ ಗಾಂಧಿ ಅಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರೀತಾರೆ ಭಾರತದ ಸಂವಿಧಾನದ ಮೂವತ್ತೆರಡನೇ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಆರ್ಟ್ ಆ್ಯಂಡ್ ಸೋಲ್ ಹೇಳಿ ಕರೀತಾರೆ ಆರ್ಟ್ ಆ್ಯಂಡ್ ಸೋಲ್ ಅಂತ ಹೇಳಿ ಕರೀತಾರೆ ಆಮೇಲೆ ಮಹಾತ್ಮ ಗಾಂಧೀಜಿಯವ್ರು ಬಿಡ್ರಿ ಭಾರತ ದೇಶದ ರಾಷ್ಟ್ರಪಿತ ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂಥ ರಾಷ್ಟ್ರ ನಾಯಕ ಸೊ ಮಹಾತ್ಮ ಗಾಂಧೀಜಿಯವರು ಇನ್ನು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರು ಭಾಳಷ್ಟು ಸಂದರ್ಭಗಳಲ್ಲಿ ಇವರು ನಮಗೆ ಭಾರತ ದೇಶದಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ ಸೊ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ನಿಮಗೆ ಗೊತ್ತಿದೆ ಸ್ನೇಹಿತರೆ ಇವರು ನಮ್ಮ ಮೊದಲ ನಮ್ಮ ಅಂದರೆ ನಮ್ಮ ಸಂವಿಧಾನದ ರಚನಾ ಸಭೆಯ ಮೊದಲ ಅಧಿವೇಶನ ನಡೀತಲ್ಲ ಆ ಮೊದಲ ಅಧಿವೇಶನದಲ್ಲಿ ಮೊದಲ ಸಭೆಯ ತಾತ್ಕಾಲಿಕ ಅಧ್ಯಕ್ಷರಾಗಿದ್ದಂಥವರು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಎಂಬತಕ್ಕಂಥವ್ರು ಅದಾದಮೇಲೆ ಸಾವಿರದ ಒಂಬೈನೂರ ಇಪ್ಪತ್ತ ಒಂದನೇ ಇಸ್ವಿಯಲ್ಲಿ ಬ್ರಿಟಿಷರ ಕಾಲದಲ್ಲಿ ಏನು ಸ್ಟಾರ್ಟಿಂಗಲ್ಲಿ ಒಂದು ಲೋಕಸಭೆ ಪ್ರತಿರೂಪ ಇತ್ತಲ್ಲ ಅದಕ್ಕೆ ಇವರು ಉಪಸಭಾಪತಿಯಾಗಿದ್ದಂಥ ಭಾರತೀಯ ಸೊ ಇದು ಗೊತ್ತಿರಲಿ ಆಮೇಲೆ ಸೊ ರೈಟ್ ಆನ್ಸರ್ ಈಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನೋದು ನೆಕ್ಸ್ಟ್ ಹದಿನೆಂಟನೇದು ಸುಗ್ರೀವಾಜ್ಞೆಗೆ ಸಂಬಂಧಿಸಿದಂತೆ ಈ ಹೇಳಿಕೆ ಸರಿಯಾಗಿದೆ ಸುಗ್ರೀವಾಜ್ಞೆ ನೋಡಿರಿ ನಮ್ಮ ಸಂವಿಧಾನದಲ್ಲಿ ನೂರ ಇಪ್ಪತ್ತ ಮೂರನೇ ವಿಧಿಯ ಪ್ರಕಾರ ಭಾರತ ದೇಶದ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ ಸೊ ಆಪ್ಷನ್ ಎ ಸರಿ ಇದೆ ನೂರ ಇಪ್ಪತ್ತ್ ಮೂರನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಹೊರಸ್ತಾರೆ ಆಪ್ಷನ್ ಬಿ ಘೋಷಣೆಯಾದ ಆರು ಆರು ವಾರ ಅಥವಾ ನಲವತ್ತೆರಡು ದಿನಗಳಲ್ಲಿ ಸಂಸತ್ತಿನ ಅನುಮೋದನೆ ಪಡಿಬೇಕು ಡೆಫಿನೆಟ್ಲಿ ಪಡಿಬೇಕು ಇದು ಘೋಷಣೆಯಾದ ಆರು ತಿಂಗಳು ಆರು ವಾರ ಜೀವಂತವಾಗಿರುತ್ತದೆ ಮೂರೂ ಸರಿ ಇದೆ ಹಾಗಾದರೆ ರೈಟ್ ಆನ್ಸರ್ ಮೇಲಿನ ಎಲ್ಲವೂ ಡಿ ಇಸ್ ದ ರೈಟ್ ಆನ್ಸರ್ ಸರಿ ಮೇಲಿನ ಎಲ್ಲವೂ ನೂರ ಇಪ್ಪತ್ತ್ ಮೂರನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಹೊರಡಿಸ್ತಾರೆ ಓಕೆ ನೋ ಪ್ರಾಬ್ಲಮ್ ಆಮೇಲೆ ನೆಕ್ಸ್ಟು ಘೋಷಣೆಯಾದ ಆರು ವಾರ ಅಥವಾ ನಲವತ್ತೆರಡು ದಿನದಲ್ಲಿ ಸಂಸತ್ತಿನ ಅನುಮೋದನೆ ಪಡಿಬೇಕಾಗುತ್ತೆ ಆಮೇಲೆ ಇದು ಘೋಷಣೆಯಾದ ಆರು ತಿಂಗಳು ಆರು ವಾರ ಜೀವಂತವಾಗಿರುತ್ತದೆ ಅಂತಕ್ಕಂಥದ್ದು ಸೊ ಮೇಲಿನ ಎಲ್ಲವೂ ಮೇಲಿನ ಎಲ್ಲವೂ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುವವರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುವರು ಮುಂಚೆ ಒಂದು ಸರಿ ಬಂದಿತ್ತು ಈ ಪ್ರಶ್ನೆ ಸಂಸತ್ತಿನ ಹಾಗೂ ಎಲ್ಲ ರಾಜ್ಯಗಳ ವಿಧಾನಸಭಾ ಸದಸ್ಯರು ಭಾಗವಹಿಸ್ತಾರೆ ಸಂಸತ್ತಿನ ಹಾಗೂ ಎಲ್ಲ ರಾಜ್ಯಗಳ ವಿಧಾನಸಭಾ ಸದಸ್ಯರು ಭಾಗವಹಿಸ್ತಾರೆ ರೈಟ್ ಸೊ ಮೂರು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಹಾಗೂ ಇವತ್ತಿನ ಈ ಸಂಚಿಕೆಯ ಕೊನೆಯ ಪ್ರಶ್ನೆ ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಹೊಂದಿರುವಂಥ ತತ್ವಗಳು ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನು ಹೊಂದಿರುವಂಥ ತತ್ವಗಳು ಕೇಳಿ ಕಲ್ಯಾಣ ರಾಜ್ಯ ಆದರ್ಶ ರಾಜ್ಯ ಆಮೇಲೆ ಈ ಸಮಾಜ ಕಲ್ಯಾಣ ರಾಜ್ಯ ಆದರ್ಶ ರಾಜ್ಯ ಸುಖಿ ರಾಜ್ಯ ಅಂತ ಏನಾದರೂ ಬಂತು ಕನ್ಫರ್ಮ್ ಇಟ್ಕೊಂಬಿಡಿ ಅದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅನ್ನೋದನ್ನು ಮರಿಬೇಡ್ರಿ ಸೊ ರೈಟ್ ಆನ್ಸರ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂದರೆ ನೀತಿ ನಿರ್ದೇಶಕ ತತ್ವಗಳು ಅಂತ ಹೇಳಿ ಆನ್ ಆಗುತ್ತೆ ಇನ್ನು ನಿಯಮದ ತತ್ವಗಳು ಅಲ್ಲ ಕೇವಲ ಸಮಾಜವಾದಿ ತತ್ವಗಳು ಅಲ್ಲ ಮೇಲಿನ ಯಾವುದೂ ಅಲ್ಲ ಸೊ ಇವು ಸೊ ರೈಟ್ ಆನ್ಸರ್ ಈಸ್ ನೀತಿ ನಿರ್ದೇಶನದ ತತ್ವಗಳು ಅಂಥೇಳಿ ಕರಿತೀವಿ ನೀತಿ ನಿರ್ದೇಶನದ ತತ್ವಗಳು ಈಗ ನಾನು ನಿಮಗೆ ಒಂದು ಗ್ಯಾರಂಟಿನ ಕೊಡ್ತೀನಿ ಏನು ಗ್ಯಾರಂಟಿನ ಕೊಡ್ತೀನಿ ಅಂತ ಹೇಳಿದ್ರೆ ಸ್ನೇಹಿತರೆ ಇವತ್ತಿನ ಈ ಸಂಚಿಕೆಯಲ್ಲಿ ಅಂದರೆ ಈ ಇದರಲ್ಲಿ ನಾವೇನು ಕ್ವಶನ್ ಪೇಪರ್ಸನ್ನು ಅದರಲ್ಲಿ ಇಪ್ಪತ್ತು ಸಂಭವನೀಯ ಪ್ರಶ್ನೆಗಳು ಹೇಳಿ ನಾನು ಏನು ಮಾಡಿದ್ನೋ ಇದರಲ್ಲಿ ನಾನು ನೇರವಾಗಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳು ಅಲ್ಲದೇನು ಅದರ ಒಳಗಡೆ ನಾವೇನು ಎಕ್ಸ್ಪ್ಲನೇಷನ್ ಕೊಟ್ಟವೋ ಆ ಎಕ್ಸ್ಪ್ಲನೇಷನಲ್ಲಾದರೂ ನಿಮಗೆ ಪ್ರಶ್ನೆಗಳು ಬರುವ ಸಂಭವನೀಯತೆ ತುಂಬ ಇದೆ ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಮಾಡ್ಕೋಬೇಡಿ ನೀವು ಇದನ್ನು ಎಲ್ಲರೂ ವೀಕ್ಷಣೆ ಮಾಡಿ ಅದರ ಜೊತೆಗೆ ಸಂಪೂರ್ಣವಾಗಿ ಇದನ್ನು ಆಲ್ಮೋಸ್ಟ್ ಎಲ್ಲ ಕಡೆಯೂ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪ್ಗಳಿಗೂ ನಮ್ಮದಷ್ಟೇ ಅಲ್ಲ ನಮ್ಮ ಸಂಸ್ಥೆಯಿಂದ ಯಾವುದೇ ವೀಡಿಯೋಸ್ ಬರಲಿ ಸ್ನೇಹಿತರೆ ಎಲ್ಲವೂ ಯೂಸ್ಫುಲ್ ಆಗಿರುತ್ತೆ ದಯವಿಟ್ಟು ಇದರ ಸದುಪಯೋಗ ಪಡಿಸ್ಕೊಳ್ಳಿ ಸೊ ನಿಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂಥೇಳಿ ನಿಮಗೆ ಬಯಕೆ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಸಿನ್ ಸ್ನೇಹಿತರೆ ಅತಿ ಹೆಚ್ಚು ಸ್ಪರ್ಧಾರ್ಥಿಗಳು ಇವತ್ತಿನ ದಿನ ನಮ್ಮ ಚಾನಲ್ಗೆ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರಿ ಸಬ್ಸ್ಕ್ರೈಬ್ ಆಗ್ತಾ ಇರಿ ಅಂತ ಹೇಳ್ತಾ ಸೊ ಮುಂದಿನ ಸಂಚಿಕೆಯೊಂದಿಗೆ ನಾನು ಮತ್ತೆ ಭೇಟಿಯಾಗ್ತೀನಿ ನಾನು ನಿಮ್ಮೆಲ್ಲರ ಪ್ರೀತಿಯ ಶಿವಕುಮಾರ್ ಚೌಹಾಣ್ ನಮಸ್ಕಾರ